ಭಾಗವನ್ನು ನೋಡಬೇಕಾಗಿದೆ ಅಂತ ನೆನಪಿದೆಯಾ? 48 48. ಓಕೆ, 48 ಕನ್ಫರ್ಮ್ ಕರೆಕ್ಟ್ ಇದೆಯಾ? ಕರೆಕ್ಟಾ? 48 ಕರೆಕ್ಟಾ? ನೋಡಿ ನೀವು 48. ಓಕೆ ಸರಿ. ಎಷ್ಟನೇ, ಯಾವ ಪುಸ್ತಕವನ್ನು ನೋಡಬೇಕಾಗಿದೆ? ಯಾವ ಒಂದು ಬುಕ್ ಸ್ಟಡಿ ಅಂದರೆ ಯಾವ ಒಂದು ವಾಕ್ಯದಿಂದ ಓದಬೇಕಾಗಿದೆ? 32 ಓದ್ಬೇಕು, 32ರಿಂದ 31ಕ್ಕೆ ಸ್ಟಾಪ್. ದೇವರ ಕೈ ಸಿಕ್ಕಿ ಬೀಳೋದಾದಾಯ್ತು. ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ನಿಮಗೆ? ಓಕೆ, ಈಗ ನಾವು ಓದಬೇಕಾಗಿರುವಂತಹ ವಾಕ್ಯ ನಮ್ಮ ಪಾರ್ಟ್ 49, ಇಬ್ರಿಯವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 37ನೇ ವಾಕ್ಯವನ್ನು ನೋಡಿ. 37. ಹಾ, 37. ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲೇ ಬರುವನು, ತಡ ಮಾಡುವುದಿಲ್ಲ. ಬರುವಾತನು ಇನ್ನೂ ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ಇಬ್ರಿಯದವರಿಗೆ ಬರೆದಂತ ಪತ್ರಿಕೆ 10ನೇ ಅಧ್ಯಾಯ 37. ಹಾಗಾಗಿ ಇವತ್ತಿನ ಒಂದು ವಿಷಯವನ್ನ ನಾವು ತಿಳಿಸ್ಕೊಬೇಕಾದ್ರೆ ಅಲ್ವಾ, ಸೊ ಕೊನೆಯದಾಗಿ ನೋಡ್ಬೇಕಾದ್ರೆ ಕೊನೆಯ ಒಂದು 36ನೇ ವಾಕ್ಯದಲ್ಲಿ ಯಾವ ವಾಕ್ಯವನ್ನು ನೋಡಿದ್ವಿ? 36ನೇ ವಾಕ್ಯದಲ್ಲಿ ಯಾವ ಒಂದು ಟಾಪಿಕ್ ನೋಡಿದ್ವಿ? ಆ 36ನೇ ವಾಕ್ಯ ಓದಿ ಬೈಬಲ್ ಅಲ್ಲಿ. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನ ಫಲವನ್ನು ಹೊಂದಬೇಕಾದ್ರೆ ನಿಮಗೆ ತಾಳ್ಮೆ ವಾ, ತಾಳ್ಮೆ ತಾಳ್ಮೆ ಬೇಕು. ಬೇಕು, ಕಾಲ್ ಬೇಕು. ಯಾಕೆ ಅಂತ ಹೇಳ್ಬೇಕಾದ್ರೆ ಕಂಟಿನ್ಯೂ ಮಾಡ್ತಾ, ಬರುವಾತನು ಇನ್ನೂ ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ ಅಂತ ಏನ್ ಮಾಡ್ತಾರೆ? ಸೊ ಬರುವಾತನು ಅನ್ನಂತ ಒಂದು ಮಾತು ಯಾರ ಬಗ್ಗೆ ಮಾತಾಡ್ತಿದೆ ಅಂತ ನಮ್ಗೆ ಗೊತ್ತಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಇಲ್ಲಿ ಮಾತಾಡ್ತಿದೆ. ಸೊ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬರುವಾತನು ಅಂತ ಹೇಳ್ಬೇಕಾದ್ರೆ ಖಂಡಿತವಾಗ್ಲೂ ಎಲ್ಲ ಅಪೋಸ್ತಲರು ಅಂದ್ರೆ ಎಲ್ಲ ಒಂದು ದೇವರ ಮಕ್ಕಳಿಗೂ ಕರ್ತನಾದ ಯೇಸು ಕ್ರಿಸ್ತನ ಒಂದು ಎರಡನೇ ಬರುವಿಕೆ ಬಗ್ಗೆ ಸ್ಪಷ್ಟವಾಗಿ ಗೊತ್ತಿತ್ತು ಅಲ್ವಾ? ಎರಡನೇ ಬರುವಿಕೆ ಅಂತ ಹೇಳಿದಾಗ ಕರ್ತನಾದ ಯೇಸು ಕ್ರಿಸ್ತನು ಭೂಮಿಯಿಂದ ಮೊದಲನೇ ಬರುವಿಕೆ ಹೋದಾಗ ಎರಡನೇ ಬರುವಿಕೆ ಅಂದ್ರೆ ಮತ್ತೆ ತಿರುಗಿ ಬರುವುದಾಗಿ ವಾಗ್ದಾನವನ್ನ ಕೊಟ್ಟೋಗಿದ್ರು. ನಾವು ಕೂಡ ಇವತ್ತು ತುಂಬಾ ವಿಷಯವನ್ನ ಸ್ಟಡಿ ಮಾಡಿದ್ವಿ. ಆದ್ರೆ ಏನಪ್ಪಾ ಅಂದ್ರೆ ಆರಂಭಿಕ ಹಂತದಲ್ಲಿ, ಬಿಗಿನಿಂಗ್ ಸ್ಟೇಜ್ ಅಲ್ಲಿ, ಇವತ್ತು ನಮಗೇನ್ ಸತ್ಯ ಗೊತ್ತಿದೆಯೋ ಅಷ್ಟರ ಮಟ್ಟಿಗೆ ಇರುವಂತ ಸತ್ಯವನ್ನ ದೇವರು ಆ ಕಾಲದಲ್ಲಿ ಅವರಿಗೆ ತಿಳಿಸಲಿಲ್ಲ. ಯಾರಿಗೆ ತಿಳಿಸಲಿಲ್ಲ? ಅಲ್ಲಿರುವಂತ ಅಪೋಸ್ತಲರಿಗಿರ್ಬೋದು ಅಲ್ವಾ, ಬೇರೆ ಯಾರಿಗೂ ಇರ್ಬೋದು, ಯಾರು ಕೂಡ ಏನ್ ಮಾಡಿಲ್ಲ ಅದ್ರ ಬಗ್ಗೆ ನಿಖರವಾದಂತ ಡೀಟೇಲ್ ನ ಕೊಟ್ಟಿದ್ದೀನಿ. ಆದ್ರೆ ಕೆಲವೊಂದು ಮಾಹಿತಿ ಮಾತ್ರ ಗೊತ್ತಿಲ್ಲ ಅವ್ರಿಗೆ, ಖಂಡಿತವಾಗ್ಲೂ ಕರ್ತನಾದ ಯೇಸು ಕ್ರಿಸ್ತನು ಬರ್ತಾರೆ ಅಂತ. ಹಾಗಾಗಿ ನಮ್ಮ ಅಪೋಸ್ತಲ್ ಪಾಲ್ ಏನ್ ಮಾಡಿದಾರೆ ಅಂದ್ರೆ ಎರಡನೇ ಬರುವಿಕೆಗೆ ಸಂಬಂಧಪಟ್ಟಂತ ತುಂಬಾ ವಿಷಯಗಳನ್ನ ಕೂಡ ಏನ್ ಮಾಡಿದ್ದಾರೆ? ಬರೆದಿಟ್ಟಿದ್ದಾರೆ. ಅವರೆಲ್ಲ ಕೂಡ ದೇವರಾತ್ಮ ಪ್ರೇರಿತವಾಗಿ ಬರೆದಿಟ್ಟಿದ್ದಾರೆ. ಬದಲಾಗಿ ಅವ್ರಿಗೆ ಆ ಒಂದು ವಿಷಯದ ಬಗ್ಗೆ, ಅವ್ರು ಏನ್ ಬರ್ತಾರೋ ಅದ್ರ ಬಗ್ಗೆ ಸ್ಪಷ್ಟವಾಗಿ ಅರ್ಥವಾಗಿತ್ತ, ಅವರಿಗೆ ಗೊತ್ತಾಗಿತ್ತ ಅಂದ್ರೆ ಖಂಡಿತವಾಗ್ಲೂ ಅವರಿಗೆ ತುಂಬಾ ಸ್ಪಷ್ಟವಾಗಿ ಅವರಿಗೆ ಗೊತ್ತಾಗಿತ್ತ. ಬದಲಾಗಿ ದೇವರ ವಾಕ್ಯವನ್ನ ಅವರು ಏನು ಮೆಡಿಟೇಷನ್ ಮಾಡ್ತಾರೋ, ದೇವರ ಆತ್ಮದಿಂದ ಅವ್ರಿಗೆ ಏನು ಕೊಡಲ್ಪಡುತ್ತೋ ಅದನ್ನ ಏನ್ ಮಾಡ್ತಿದ್ರು ಅಂದ್ರೆ ಅವ್ರಲ್ಲಿ ಬರ್ದಿಟ್ಟಿದ್ರು. ಆದ್ರೆ ಇಲ್ಲಿ ಮಾತ್ರ ಒಂದು ವಿಷಯ ಗಮನಿಸ್ಬೇಕಾದ್ರೆ, ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ, ಸ್ವಲ್ಪ ಕಾಲ ಅಂತ ಏನ್ ಮಾಡಿದ್ರೆ ಮೆಚ್ಚು. ಈ ಸ್ವಲ್ಪ ಕಾಲ ಅನ್ನೋದು ಏನು? ಈಗ ನಮ್ಮ ಅಪೋಸ್ತಲ್ ಪಾಲ್ ಇದ್ದಂತ ಒಂದು ಸಮಯ ತಗೊಂಡಾಗ AD 60 ಅಂದ್ರೆ ಕ್ರಿಸ್ತ ಶಕ 60ನೇ ಒಂದು ಶತಮಾನಗಳಲ್ಲಿ, 60ರಿಂದ 70ರ ಮಧ್ಯದಲ್ಲಿ ನಮ್ಮ ಅಪೋಸ್ತಲರ ಪೌಲ್ ಅಂತ ಜೀವಿಸಿದಂತ ಜೀವಿತವನ್ನ ನಾವು ಚರಿತ್ರೆಯಲ್ಲಿ ನೋಡಬಹುದು. ಹಾಗೆ ಇನ್ನು ಸ್ವಲ್ಪ ಕಾಲ ಅಂದ್ರೆ ಖಂಡಿತ ಅವ್ರಿಗೆ ಗೊತ್ತಿರಲಿಲ್ಲ ಆ ಸ್ವಲ್ಪ ಕಾಲ ಏನಂತ. ಆ ಸ್ವಲ್ಪ ಕಾಲ ಅಂದ್ರೆ ಏನು, ಎಷ್ಟು ಎಷ್ಟಿರುತ್ತೆ ನಮಗೆ ಗೊತ್ತಿರೋ ಪ್ರಕಾರ? ಇವತ್ತು ನಾವ್ ಎಲ್ಲಿ ನೋಡ್ತಾ ಇದೀವಿ ಅಂದ್ರೆ, ಇವತ್ತು ಅಪೋಸ್ತಲ್ ಪಾಲ್ ಅವರು ಇದ್ದಂತ ಸುವಾರ್ತ ಯುಗದ ಆರಂಭದಲ್ಲಿ ನೋಡ್ತಾ ಇಲ್ಲ, ಸುವಾರ್ತ ಯುಗದ ಅಂತ್ಯದಲ್ಲಿ ನೋಡ್ತಾ ಇದೀವಿ. ಈಗ ಅಂತ್ಯದಿಂದ ಗಮನಿಸಿ ನೋಡೋಣ, ಇಲ್ಲಿಂದ ನಾವು ನೋಡಿ ಏನ್ ಮಾಡೋಣ, ಏನ್ ನೋಡಿದೀವೋ ಅದ್ರ ಬಗ್ಗೆ ಮಾತ್ರ. ಇಲ್ಲಿಂದ ನಾವು ನೋಡುವಂತ ವಿಷಯ, ಆ ಆರಂಭದ ಕಾಲವರೆಗೂ ನಮ್ಗೆ ಕಾಣಿಸ್ತಾ ಇದೆ ಅಪೋಸ್ತಲರ ಜೀವನ ಚರಿತ್ರೆ ಇರ್ಬೋದು, ಅದಾದ ನಂತರ ಸಭೆಯ ದೂತರ ಕಾಲ ಇರ್ಬೋದು, ಆಂಟಿಗ್ರೇಸ್ಟ್ ಪೀರಿಯಡ್ ಇರ್ಬೋದು, ಅದೆಲ್ಲವನ್ನು ನೋಡಿದೀವಿ. ಇವತ್ತು ಈ ಸ್ವಲ್ಪ ಕಾಲ ಅಂದ್ರೆ ಏನು, ಎಷ್ಟರ ಕಾಲ ಇದೆ ನಮ್ ಪ್ರಕಾರ, ನಾವು ಅರ್ಥ ಮಾಡ್ಕೊಳ್ಳಿ ಎಷ್ಟಿದೆ? ಎಷ್ಟಿದೆ ಸ್ವಲ್ಪ ಕಾಲ ಅಂತ? ಎಸ್, ನನ್ನ ಪ್ರಶ್ನೆ ಅರ್ಥವಾಗಿದೆಯಾ ಇಲ್ಲ ಇನ್ನೂ ಕ್ಲಿಯರ್ ಆಗಿ ಕೇಳ್ಬೇಕು ನಿಮ್ಗೆ? ಹೇಳಿ. 6,000 ಕಾಲ ಕಳೆದಿದೆ, ಹಾ
ಸ್ವಲ್ಪ ಕಾಲ ಅಂದ್ರೆ ಈ 1000 ವರ್ಷದಲ್ಲಿ ಒಂದು 10-20 ವರ್ಷ ಅಂತ ಇಟ್ಕೋಬಹುದು. ಓಕೆ, ಇಲ್ಲಿ ಅಪೋಸ್ತಲ್ ಪಾಲ್ ಹೇಳುವಂತ ಮಾತಿನ ಅರ್ಥ ಮಾಡ್ಕೊಳ್ಳಿ, ಅಲ್ಲಿಂದ ಸ್ವಲ್ಪ ಕಾಲ ಬರ್ತಾರೆ, ಅವ್ರು ಬರುವಂತ ಟೈಮ್ ಸ್ವಲ್ಪ ಕಾಲ. ಆ ಸ್ವಲ್ಪ ಕಾಲ ಅಂದ್ರೆ ಎಷ್ಟು ಎಷ್ಟು ವರ್ಷ ಆಯ್ತು? ನಾಲ್ಕು 1000 ವರ್ಷ ಆಗಿದೆ. ಸೊ ಹಾ, ಅದರಿಂದ 2000 ವರ್ಷ ಅಂತ ಸ್ವಲ್ಪ ಹತ್ರ ತಗೋಬೋದಲ್ಲ, ಅದಕ್ಕೆ ಹಂಗೆ ಗುಡ್ ಹೇಳಿರ್ತಾರೆ. ಗುಡ್, ಸಾಕು, ಅದೇ ಪಾಯಿಂಟ್ ಬೇಕಾಗಿದೆ. 2000 ವರ್ಷ ನಿಯರೆಸ್ಟ್ ಅಲ್ವಾ? 2000 ವರ್ಷ ನಾನು ಕರೆಕ್ಟ್ ಆಗಿ ಎಕ್ಸಾಕ್ಟ್ಲಿ ಟೈಮ್ ಪೀರಿಯಡ್ ಕೇಳ್ತಾರೆ, ಸುಮಾರು 2000 ವರ್ಷ. ಅವರ ಪ್ರಕಾರ ಸ್ವಲ್ಪ ಕಾಲ ಅಂದ್ರೆ ಅವ್ರು ಏನಂತ ಗೊತ್ತಿರಲಿಲ್ಲ. ಯಾರಿಗೆ? ಅಪೋಸ್ತಲರಿಗೆ. ಸೊ ಅಪೋಸ್ತಲ್ ಪಾಲ್ಗೆ ಖಂಡಿತವಾಗ್ಲೂ ಯೇಸು ಕ್ರಿಸ್ತನ ಎರಡನೇ ಬರೋಕೆ 2000 ವರ್ಷ ಆಗುತ್ತೆ ಅಂತ ಗೊತ್ತಿತ್ತಾ? ಗೊತ್ತಿತ್ತು ಅವ್ರಿಗೆ? ಇನ್ನು 2000 ವರ್ಷ ಆದ್ಮೇಲೆ ಯೇಸು ಕ್ರಿಸ್ತ ಮತ್ತೆ ಬರ್ತಾರೆ ಅಂದ್ಬಿಟ್ಟು ಖಂಡಿತವಾಗ್ಲೂ ಗೊತ್ತಿರ್ಲಿಲ್ಲ. ಯಾಕೆ ಗೊತ್ತಿರುತ್ತೆ, ಗೊತ್ತಿರಲಿಲ್ಲ? ಗೊತ್ತಿರುತ್ತೆ ಅನ್ಕೋತೀನಿ. ಗೊತ್ತಿದೆ ಅನ್ಕೊಂತೀರಾ? ಇಲ್ಲ ಗೊತ್ತಿರುತ್ತೆ ಅವ್ರಿಗೆ, ಗೊತ್ತಿರಲ್ವಾ? ಗೊತ್ತಿರಲ್ವಾ? ಓಕೆ ನೋಡ್ರಿ, ಗೊತ್ತಿಲ್ಲ. ಅಪೋಸ್ತಲರಿಗೆ ಓಕೆ. ಯೇಸು ಕ್ರಿಸ್ತನ ಬರುವಿಕೆ ಬಗ್ಗೆ ಇರುವಂತ ಪ್ರವಾದಿನ ಬಗ್ಗೆ ಗೊತ್ತಿದೆ ಹೊರತು ಅದರ ಸಮಯ ಕಾಲಾವಕಾಶ ಗೊತ್ತಿಲ್ಲ. ಯಾಕೆ ಅಂದ್ರೆ ಅಪೋಸ್ತಲರ್ ಏನ್ ಮಾಡಿದಾರೆ, ಅಪೋಸ್ತಲ್ ಪಾಳೆ ಕೆಲವೊಂದು ವಿಷಯನ ಮಾತಾಡಿದ್ರೆ ಅಂತ ಮಾತಾಡಿದ್ರೆ ಅಂತ ಖಂಡಿತ ಯೇಸು ಕ್ರಿಸ್ತ ಬರ್ತಾರೆ. ಬರೋದಕ್ಕಿಂತ ಮುಂಚೆ ಪಾಪ ಮನುಷ್ಯ ಆಂಟಿ ಕ್ರೈಸ್ಟ್ ಏನ್ ಮಾಡ್ಬೇಕು, ಮೊದಲು ಬರಬೇಕು. ತೆಸಲೋನಿಕದವರಿಗೆ ಬರದಂತ ಪತ್ರಿಕೆಯಲ್ಲಿ ಏನ್ ಮಾಡ್ಬೋದು, ಎರಡನೇ ತೆಸಲೋನಿಕೆ ಮೊದಲನೇ ತೆಸಲೋನಿಕೆ ಕೂಡ ಇದ್ರ ಬಗ್ಗೆ ಏನ್ ಮಾಡ್ತಾರೆ, ಬರೀತಾರೆ. ಹಾಗಾಗಿ ಆ ಪಾಪ ಮನುಷ್ಯ ಹೊರಗಡೆ ಬಂದ ಮೇಲೆನೆ ಕರ್ತನದ ಯೇಸು ಕ್ರಿಸ್ತನ ಬರುವಿಕೆ ಇರುತ್ತೆ. ಅದರಿಂದ ಆ ಪಾಪ ಮನುಷ್ಯ ಇನ್ನೂ ಬರಲಿಲ್ಲ, ಆ ಆಂಟಿ ಕ್ರೈಸ್ಟ್ ಪೀರಿಯಡ್ ಇನ್ನೂ ಬರಲಿಲ್ಲ, ಆ ಕ್ರಿಸ್ತ ವಿರೋಧ ಇನ್ನೂ ಬರಲಿಲ್ಲ, ಅದರಿಂದ ಬರುವಿಕೆ ಕೂಡ ಇನ್ನೂ ಬರೋದಕ್ಕೆ ಸಾಧ್ಯತೆ ಇಲ್ಲ ಅನ್ನೋ ವಿಷಯ ಅಪೋಸ್ತಲರು ಏನ್ ಮಾಡ್ತಾರೆ ತಿಳಿಸ್ಕೊಡ್ತ. ಆದ್ರೆ ಅದರ ಸಮಯ ಕಾಲಾವಕಾಶಗಳು ಅವ್ರಿಗೆ ಏನಾಗಿರ್ಲಿಲ್ಲ, ಗೊತ್ತಿರ್ಲಿಲ್ಲ. ಅವ್ರೇನ್ ತಿಳ್ಕೊಂಡಿರ್ಬೋದು, ಮೋಸ್ಟ್ಲಿ ಇನ್ನೊಂದು ಸುಮಾರು 100-200 ವರ್ಷಗಳೊಡೆ ಮತ್ತೆ ಬಂದ್ಬಿಡ್ಬೋದು ಅಂತ ತಿಳ್ಕೊಂಡಿರ್ಬೋದು ಅಲ್ವಾ? ಆದ್ರೆ 2000 ವರ್ಷಗಳು ಕಳೀತು ಅಂತ ಅವ್ರು ಗೊತ್ತಿರ್ಲಿಲ್ಲ ಅಲ್ವಾ? ಸೊ ಹೇಳುವಂತ ನೆಸೆಸಿಟಿ ಕೂಡ ಇರ್ಲಿಲ್ಲ. ಅಂದ್ರೆ ಅವರ ಅವಶ್ಯಕತೆ ಇತ್ತ ದೇವರು ಅವ್ರಿಗೆ ತಿಳಿಸೋದು ಅಂದ್ರೆ ಖಂಡಿತ. ಕೆಲವೊಂದು ಟೈಮಲ್ಲಿ ಯಾಕೆ ಅವಶ್ಯಕತೆ ಇಲ್ಲ ಅಂತ ಪ್ರಶ್ನೆ ಬಂದಾಗ ಯಾಕೆ ಅದನ್ನ ಹೇಳ್ತಾ ಇರ್ಲಿಲ್ಲ ದೇವರು? ನೋಡ್ರಿ, ನಾವು ಒಂದು ವಾಕ್ಯವನ್ನು ಕೂಡ ನಾವು ಓದ್ಬೋದು, ಅಪೋಸ್ತಲ ಕೃತ್ಯಗಳು 1ನೇ ಅಧ್ಯಾಯ. ಅಪೋಸ್ತಲ ಕೃತ್ಯಗಳು 1ನೇ ಅಧ್ಯಾಯ, ಅದರಲ್ಲಿ 6ನೇ ವಾಕ್ಯವನ್ನು ಓದಿ. ಅಪೋಸ್ತಲ ಕೃತ್ಯ ಒಂದನೇ ಅಧ್ಯಾಯ 6ನೇ ವಾಕ್ಯ. ಕೂಡಿ ಬಂದವರು ಆತನನ್ನ, ಸ್ವಾಮಿ, ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿ ಕೊಡುವಿಯೋ ಎಂದು ಕೇಳಲು, ಆತನು ಅವರಿಗೆ, ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಏನಂತಿದ್ರೆ ನೋಡ್ರಿ, ಈಗ ಅಪೋಸ್ತಲರು ಕೇಳಿದಂತ ಮಾತಿನಲ್ಲಿ ಏನಾದ್ರೂ ತಪ್ಪಿದೆಯಾ? ಏನಂತ ಕೇಳ್ತಿದ್ರೆ ನೋಡ್ರಿ, ದೇವರು ವಾಗ್ದಾನ ಮಾಡಿದ್ದು ದೇವರ ರಾಜ್ಯ, ಕರ್ತನೆ ಮೆಸಿಯ ಮೆಸಿಯ ಅಂತ ಕಾಯ್ತಾ ಇದ್ವಿ, ಈಗ ಗೊತ್ತಾಯ್ತು ನೀವೇ ಮೆಸಿಯ ಅಂತ. ಆ ಮೆಸಿಯ ಇರ್ಬೇಕಾದ್ರೆ ರಾಜ್ಯನೂ ಇರ್ಬೇಕಲ್ವಾ? ಆದ್ರೆ ನೀವೇನಂದ್ರೆ ಈಗ ಹೊಡ್ತಾ ಇದೀರಾ ಬೇರೆ. ಅಂದ್ರೆ ಯಾವಾಗ ರಾಜ್ಯವನ್ನ ಕೊಡ್ತೀರಾ, ಮತ್ತೆ ನೀವ್ ಯಾವಾಗ ಬರ್ತೀರಾ? ರಾಜ್ಯನ ಕೂಡ ವಾಗ್ದಾನ ಮಾಡಿದ್ರಲ್ಲ ದೇವ್ರು ನಮ್ಗೆ, ಅಬ್ರಾಹ್ಮನಿಗೆ ಈ ದೇಶವನ್ನು ವಾಗ್ದಾನವಾಗಿ ಕೊಡ್ತೀನಿ ಅಂತ ಹೇಳಿದ್ರು. ಇನ್ನು ಕೂಡ ನಾವು ಒಬ್ಬ ರಾಜರಾಗಿ ಒಬ್ಬ ಸ್ವಂತ ದೇಶವಾಗಿ ಆ ದೇಶವನ್ನು ಅನುಭವಿಸುವಂತ ಸ್ಥಿತಿಯಲ್ಲಿ ನಾವು ಇಲ್ವಲ್ಲ, ನಮಗೆ ಆದಂತ ದೇಶನ ಕಟ್ಕೊಂಡಿಲ್ವಲ್ಲ. ಎಷ್ಟೋ ಬೇರೆ ಬೇರೆ ಅನ್ಯ ಜನಗಳು ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರೆ, ಆಳ್ವಿಕೆ ಮಾಡ್ತಾ ಇದ್ರೆ, ಯಾವಾಗ ರಾಜ್ಯ ನಮಗ್ ಬರುತ್ತೆ? ಅದೇ ಅಲ್ವಾ ನಮ್ಗೆ ಬೇಕಾಗಿರೋ ವಾಗ್ದಾನ. ಅವ್ರಿಗೆ ಇಸ್ರೇಲ್ ಜನರ ಒಂದು ಮುಖ್ಯವಾದ ವಾಗ್ದಾನ ಎರಡೇ ಅಲ್ವಾ, ಒಂದು ದೇಶ, ಒಂದು ರಾಜ್ಯ, ಒಂದು ರಾಜ, ಒಂದು ಮೆಸಿಯ, ಒಂದು ವಾಗ್ದಾನ ಮಾಡಿದಂತ ದೇಶ, ಎರಡೇ ಅವ್ರಿಗೆ ಬೇಕಾಗಿರೋ ವಾಗ್ದಾನ. ಮೆಸಿ ಆಗಿರೋಂತ ಗೊತ್ತಾಯ್ತು ಅಪೋಸ್ತಲರಿಗೆ, ಮತ್ತೆ ರಾಜ್ಯ ಯಾವಾಗ ಬರುತ್ತೆ ಅಂತ ಕೇಳ್ತಾರೆ. ಏನ್ ಮಾಡ್ಬೋದು ಕರ್ತನ ಯೇಸು ಕ್ರಿಸ್ತನು, ಹೌದಪ್ಪ ಇನ್ನೂ ರಾಜ್ಯ ಬರಕ್ಕೆ 2000 ವರ್ಷಗಳಾಗುತ್ತೆ ಅಂತ ಹೇಳಿರ್ಬೋದಲ್ವಾ? ಬಟ್ ಏನ್ ಮಾಡಿಲ್ಲ, ಅಲ್ಲಿ ಹೇಳಿಲ್ಲ. ಕಾರಣ ಏನಪ್ಪಾ ಅಂದ್ರೆ, ಆ ವಿಷಯ ಏನಾದ್ರು 2000 ವರ್ಷ ಅಂದ್ರೆ ಕೇಳ್ಬಿಟ್ರೆ ಅವ್ರು ಏನಾಗ್ತಿತ್ತು, ಅವ್ರಿಗೆ ತುಂಬಾ ನಿರಾಶರಾಗ್ತಿದ್ರು. ಓ, ಇನ್ನೂ 2000 ವರ್ಷ ಕಾಯ್ಬೇಕಾ, ಅಷ್ಟು ದಿನಗಳಿದ್ಯಾ, ಯಾಕೆ ಅಷ್ಟೊಂದು ದಿನ ಅನ್ನೋಂತ ಮೈಂಡ್ ಬರ್ತಾ ಇತ್ತು. ಅದಕ್ಕೆ ಅದು ಅವ್ರಿಗೆ ಬೇಕಾಗಿರ್ಲಿಲ್ಲ. ಅದು ಅವ್ರ ಓಟಕ್ಕೆ ಏನು ಅವಶ್ಯಕತೆ ಇತ್ತ ಅಂತ ಕೇಳಿದ್ರೆ ಖಂಡಿತ ಇರ್ಲಿಲ್ಲ ಅಲ್ವಾ? ಆದ್ರಿಂದ ಕೆಲವೊಂದು ತುಂಬಾ ದಿನಗಳ ನಂತರ ನಡೆಯುವಂತ ಕೆಲವೊಂದು ವಿಷಯ ಅಂದ್ರೆ, ಇಸ್ರೇಲ್ ಜನರು ವಿಶೇಷವಾಗಿ ಅವ್ರು ಕಾಯ್ತಾ ಇದ್ದಂತ ವಿಷಯ, ಇಸ್ರೇಲ್ ಜನ ಮರುಸ್ಥಾಪನೆ ಆಗುವಂತ ವಿಷಯ, ಕ್ರೈಸ್ತರು ಕಾಯ್ತಾರಂತ ವಿಷಯ, ಕರ್ತನಾದ ಯೇಸುವಿನ ಎರಡನೇ ಬರುವಿಕೆ, ಇದೆರಡು ಕೂಡ ಒಂದೇ ಕಾಲದಲ್ಲಿ ನಡೆಯೋದ್ರಿಂದ ಈ ವಿಷಯಗಳನ್ನ ಆರಂಭದಲ್ಲಿರುವಂತ ಸಭೆಗೆ
ಆ ಕಾಲವನ್ನ ದೇವರು ತಿಳಿಸಕ್ಕೆ ಇಷ್ಟಪಡಲಿಲ್ಲ. ಅದಕ್ಕೆ ಹೇಳ್ತಾ ಇದ್ರು ಕರ್ತನ ದೇಶನು, ತಂದೆಯ ಕೈಯಲ್ಲಿದ್ದಂತ ಸಮಯವನ್ನ ಕಾಲವನ್ನ ತಿಳಿಯುವುದು ನಿಮ್ಮ ಕೆಲಸವಲ್ಲ, ನಿಮ್ಮ ಕೆಲಸ ಏನೀಗ? ಅದು ತುಂಬಾ ದಿನ ಇದೆ ಅಲ್ವಾ? ಇವಾಗ ನಿಮ್ಮ ಮಕ್ಕಳು ಬಂದ್ಬಿಟ್ಟು ನಿಮ್ಗೆ ಬಂದ್ಬಿಟ್ಟು ಕೇಳ್ತಾರೆ ಅಂತ ಇಟ್ಕೊಳ್ಳಿ, ಅಪ್ಪ ನಾನು ಯಾವಾಗ ದೊಡ್ಡವನಾಗಿ ನಾನು ಒಂದ್ ದೊಡ್ಡ ಕೆಲಸ ಮಾಡ್ತೀನಿ ಅಂತ ಹೇಳಿದಾಗ ಏನ್ ಏನಂತ ಹೇಳ್ತೀರಾ ನೀವು? ಚಿಕ್ಕ ಮಕ್ಳಿಗೆ ಕೇಳಿದಾಗ ಒಂದು ಉತ್ತರ ಹೇಳ್ತಾರೆ, ನೋಡಪ್ಪ ಈಗ ಏನಿದೆ ಅದ್ ಮಾಡೋ, ಇನ್ನ ನಿಮಗೆ ಸಮಯ ಇದೆ, ಆ ಟೈಮ್ ಬಂದಾಗ ನೀನೇ ತಿಳ್ಕೊಳ್ತೀಯ ಅಲ್ವಾ? ಅದ್ರ ಬಗ್ಗೆ ಅವ್ರಿಗೆ ಏನ್ ಮಾಡಲ್ಲ, ನೀವು ಸಂಪೂರ್ಣವಾಗಿ ಹೇಳಕ್ ಇಷ್ಟಪಡ, ಯಾಕಂದ್ರೆ ಅದು ತಿಳ್ಕೊಳ್ಳೋಂತ ಮೈಂಡ್ ಇಲ್ಲ ಅವ್ರಿಗೆ, ತಿಳ್ಕೊಳ್ಳೋಂತ ವಯಸ್ಸಿಲ್ಲ ಅವ್ರಿಗೆ, ತಿಳ್ಕೊಳ್ಳೋಂತ ಅವಶ್ಯಕತೆನೂ ಇಲ್ಲ ಅವ್ರಿಗೆ. ಹಾಗೆ ಕರ್ತನ ದೇಶಕ್ಕೆ ಏನ್ ಮಾಡ್ತಾರೆ, ಅಲ್ಲಿ ಆದಿ ಕಾಲದಲ್ಲಿ ಆರಂಭ ಕಾಲದಲ್ಲಿ 2000 ವರ್ಷಗಳ ನಂತರ ಕ್ರಿಸ್ತನ ಬರುವಿಕೆ ಇರುವಂತ ವಿಷಯವನ್ನ ಏನ್ ಮಾಡಿಲ್ಲ, ಅವ್ರಿಗೆ ಯಾವಾಗ್ಲೂ ತಿಳಿಸಿಲ್ಲ. ಅದಕ್ಕೆ ಅಪೋಸ್ತಲ ಪೌಲಿಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಕಾಲದಲ್ಲಿ ಅಂತಾನೆ ಮಾತಾಡ್ತಾ ಇದ್ದಾರೆ, ಅಂದ್ರೆ ಅವ್ರ ಮಟ್ಟಿಗೆ ಇನ್ನು ಬೇಗ ಬಂದ್ಬಿಡ್ಬೋದು ಅಂತ. ಆದ್ರೆ ನಮ್ಗೆ ಗೊತ್ತಾಗ್ತಿದೆ ಆ ಸ್ವಲ್ಪ ಕಾಲ ಅನ್ನೋದೇನೋ 2000 ವರ್ಷ. ಆದ್ರೂ ಕೂಡ ಪಾಯಿಂಟ್ ನ ಮುಂದುವರಿಸಿ ಒಂದು ಪಾಯಿಂಟ್ ಮಾತಾಡ್ತಾ ಇದ್ದಾರೆ, ತಡ ಮಾಡುವುದಿಲ್ಲ ಅಂತ. ನೋಡಿ, ಸ್ವಲ್ಪ ಕಾಲ ತಡ ಮಾಡುವುದಿಲ್ಲ ಅಂದ್ರೆ ಏನೋ, ಇದರೆಡೆ ನಮ್ಮ ಮಧ್ಯೆ ಇರುವಂತ ವಿಷಯನೋ, ಬೇಗ ಬಂದ್ಬಿಡ್ತಾರೆ, ಲೇಟ್ ಅಂತೂ ಮಾಡಲ್ಲ. ಈಗ ಬೇಗ ಬರೋದಂದ್ರೆ 2000 ವರ್ಷ ಬೇಗ ಬರೋದಾ? ಅದ್ ಲೇಟ್ ಅಂತೀವ ಇಲ್ಲ ಬೇಗ ಬಂದಿದೆ ಅಂತೀವ ನಾವು? ಈಗ ಅಪೋಸ್ತಲ್ ಪೌಲ ಎದ್ ಬರ್ತಾನೆ ಅಂತ ಇಟ್ಕೊಳ್ಳಿ, ಪುನರ್ತನ ಆಗಿಡ್ತಾರೆ. ಯಾವಾಗ ಬಂದ್ರು? ನಾನು ನಿದ್ದೆ ಹೋದೆ, ನಾನು ಮರಣ ಹೊಂದಿದ ಮೇಲೆ ಯೇಸು ಕ್ರಿಸ್ತನ ಎಡೆಬರಿಗೆ ಆಗಿದೆ. ಯಾವಾಗ ಬಂದ್ರು ಅಂದ್ರೆ ನನ್ನ ನಂತರ ಎಷ್ಟು ವರ್ಷಗಳ ಕಾಲ ಬಂದ್ರು, ಕಳೆದ ನಂತರ ಕರ್ತನ ಯೇಸು ಕ್ರಿಸ್ತನ ಬಂದ್ರು ಅಂತ ನೋಡಿದಾಗ 2000 ವರ್ಷಗಳು ಅಂತ ನೋಡಿದಾಗ ಅದು ಸ್ವಲ್ಪ ಕಾಲವಾಗುತ್ತಾ? ತಡ ಮಾಡಿದ್ರು ಅಂತ ಬರುತ್ತಾ, ಸ್ವಲ್ಪ ಕಾಲ ಅಂತಾನೆ ಬರುತ್ತಾ ಅಲ್ವಾ? ಹೌದು, ಖಂಡಿತ ಆಗೋದು ಸರಿಯಾದ ವಿಷಯ ಏನಪ್ಪಾ ಅಂದ್ರೆ ಸ್ವಲ್ಪ ಕಾಲ ಅನ್ನೋದು ಸರಿಯಾದ ವಿಷಯ. ಆದ್ರೆ ಸ್ವಲ್ಪ ಕಾಲ ಈ ದೇವರ ದೃಷ್ಟಿಯಲ್ಲಿ ಇರುವಂತ ಕಾಲ ಏನಂತ ಅವ್ರಿಗೆ ಗೊತ್ತಿರಲಿಲ್ಲ. ಆದ್ರೆ ದೇವರು ಏನ್ ನಿಗದಿ ಮಾಡಿದ್ರೋ ಆ ದಿನದಲ್ಲಿ ಒಂದು ದಿನಾನು ಒಂದು ಕಾಲನು ತಡೆಯಾಗಲ್ಲ, ಖಂಡಿತ ಅವ್ರು ಅದೇ ಸಮಯದಲ್ಲಿ ನೆರವೇರುತ್ತೆ. ಹಾಗಾಗಿ ಇವತ್ತು ನಾವು ಪ್ರವಾದರಿಗಳ ಸ್ಟಡಿ ಮಾಡಿದ್ವಿ. ಈ ಸ್ವಲ್ಪ ಕಾಲ ಅನ್ನೋದು ದೇವರು ಏನ್ ಮಾಡಿಲ್ಲ, ಆಯ್ತಪ್ಪ ಒಂದು 200 ವರ್ಷ ಅಂತ ಪ್ಲಾನ್ ಮಾಡಿದ್ದೆ, ಇಲ್ಲ ಒಂದು 500 ವರ್ಷ ಅಂತ ಪ್ಲಾನ್ ಮಾಡಿದ್ದೆ, ಯೇಸು ಕ್ರಿಸ್ತನ ಎರಡನೇ ಬರೋದಕ್ಕೆ ಬರೋದಿಕ್ಕೆ 500 ವರ್ಷ ಅಂತ ಪ್ಲಾನ್ ಮಾಡಿದ್ದೆ. ಆದ್ರೆ ಸಭೆ ಮುಕ್ತಾಯವಾಗಿಲ್ಲ ನೋಡಿ, ಸಭೆ ಜನ ಓಟ ಓಡಿವಿಲ್ಲ. ಅದಕ್ಕೆ ಏನ್ ಮಾಡಿದೀನಿ, ಅದನ್ನ 2000 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡ್ಬಿಟ್ಟೆ ಅಂತ. ದೇವ್ರ ಪ್ಲಾನ್ ಏನಾದ್ರು ಇತ್ತಾ ಅಂತ ನೋಡಿದ್ರೆ ಖಂಡಿತ ಇಲ್ಲ. ಬದಲಾಗಿ ದೇವರು ಮುಂಚಿತವಾಗಿಯೇ ಆ ಸ್ವಲ್ಪ ಕಾಲ ಅನ್ನೋದು 2000 ವರ್ಷ ಅಂತಾನೆ ನಿಗದಿಪಡಿಸಿದ್ರು. ಕರೆಕ್ಟ್ ಅಲ್ವಾ? ಇದನ್ನೇ ನಾವೆಲ್ಲಿ ನೋಡ್ತೀವಿ, ದೇವರ ಡಿವೈನ್ ಪ್ಲಾನ್ ಅಲ್ಲಿ ನೋಡ್ತೀವಿ. ಕರೆಕ್ಟ್ ಅಲ್ವಾ? 2000 ವರ್ಷ ಅಂದ್ಬಿಟ್ಟು ದೇವ್ರು ಮೊದಲೇ ನಿಗದಿಪಡಿಸಿದ್ರು ಅಂದ್ಬಿಟ್ಟು ಈಗ ನಾವು ಹೋಗ್ತಾ ಇದೀವಿ ಅದನ್ನ. ಈಗ ಸುವಾರ್ತಾ ಪುಸ್ತಕದಲ್ಲಿ ಓದ್ತಾ ಇದೀವಾ? ಇವಾಗ ನಾವು ಅಂತ್ಯದಲ್ಲಿರುವಂತ, ನಾವು ಅವತ್ತು ಬರೆದಿರುವಂತ ಪ್ರವಾದಿಗಳನ್ನ ಸ್ಟಡಿ ಮಾಡಿದಾಗ ಅದೇ ಸಮಯನ ತಿಳಿಸ್ಕೊಡ್ತಾ ಇದೀಯಾ? ಸಭೆಯ ಕಾಲ, ಕಾಲ ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ, ಏನ್ ಮಾಡ್ಬೇಕು, ಹಿಂಸಿಸಲ್ಪಡ್ಬೇಕು, ಸಭೆ ಅದೆಲ್ಲ ಕೂಡ ಓದ್ತಾ ಇದೀವಾ? 539 ಇಂದ 1799 ವರೆಗೆ ಏನಾಯ್ತು, ಸಭೆ ಹಿಂಸಿಸಲ್ಪಡ್ತು, ಆಂಟಿಕ್ರೈಸ್ಟ್ ಪೀರಿಯಡ್ ಅದೆಲ್ಲ ನೋಡ್ತಾ ಇದೀವಾ? ಆದ್ರೆ ಯಾವುದು ಕೂಡ ದೇವ್ರು ಬದಲಾವಣೆ ಮಾಡಿಲ್ಲ. ಏನ್ ಮೊದಲು ದೇವ್ರು ಪ್ಲಾನ್ ಮಾಡಿದ್ರು ಅದೇ ನಡೀತಾ ಇದೆ, ಎಲ್ಲೂ ತಡೆ ಮಾಡಿಲ್ಲ. ಸೊ ಅದನ್ನೇ ಏನ್ ಮಾಡ್ತಾರೆ, ಖಂಡಿತವಾಗ್ಲೂ ಅದನ್ನ ನೆರವೇರಿಸ್ತಾರೆ, ಅದನ್ನೇ ನಾವು ನೋಡ್ತೀವಿ. ಹಾಗಾಗಿ ತಡೆ ಮಾಡಿಲ್ಲ ಅಂತ ಹೇಳ್ಬೇಕಾದ್ರೆ ಕೆಲವೊಂದು ವಿಷಯ ಹೆಂಗ್ ಕಾಣಿಸ್ತಾ ಇದೆ ಅಂದ್ರೆ ತಡೆ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ ಅಲ್ವಾ? ಅರ್ಥ ಮಾಡ್ಕೊಳ್ಳಿ, ನಾನು ಹೇಳುವಂತ ವಿಷಯ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಮತ್ತೆ ಕನ್ಫ್ಯೂಷನ್ ಆಗ್ತದೆ. ಅಂದ್ರೆ ನಾನು ಒಂದು ಟೈಮ್ ಫಿಕ್ಸ್ ಮಾಡ್ಬಿಟ್ಟಿದ್ದೀನಪ್ಪ, ಆ ಟೈಮ್ ಕರ್ತನ ದೇಶಕ್ಕೆ ಬರ್ತಾರೆ. ಆದ್ರೆ ಅದಕ್ಕಿಂತ ಮೊದಲು ಕೆಲವೊಂದು ವಿಷಯಗಳಿದೆ. ಏನಾಗ್ಬೇಕು? ಸಭೆ ಮುಕ್ತಾಯ ಆಗ್ಬೇಕು ಅಲ್ವಾ? ಈ ಸುವಾರ್ತೆ ಲೋಕದ ಎಲ್ಲ ಕಡೆಗೆ ಕಟ್ಟೆ ಕಡೆಗೆ ಸಾರಲ್ಪಡ್ಬೇಕು, ಇದೆಲ್ಲ ವಿಷಯಗಳು ಏನಾಗ್ಬೇಕು, ನಡಿಬೇಕು, ಆಂಟಿ ಕ್ರೈಸ್ಟ್ ಬರ್ಬೇಕು, ಇದೆಲ್ಲ ಬರ್ಬೇಕು. ಕರೆಕ್ಟ್ ಅಲ್ವಾ? ಇದೆಲ್ಲ ಬಂದ್ರು ಕೂಡ ಸಭೆ ಮುಕ್ತಾಯ ಆಗಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ದೇವರ ಪ್ಲಾನ್ ಏನ ತಡೆ ಆಗುತ್ತಾ? ಖಂಡಿತ ತಡೆ ಆಗಲ್ಲ ಅಲ್ವಾ? ಸೊ ಏನ್ ಮಾಡ್ತಾರೆ, ಖಂಡಿತ ಬರ್ತಾರೆ. ಆದ್ರೆ ಕೆಲವರ ದೃಷ್ಟಿ ಹೇಗಿದೆ ಅಂದ್ರೆ, ದೇವ್ರು ಹೇಳಿದ್ದು ನಿಜ ಆಗ್ಲಿಲ್ಲ, ಅವ್ರು ಬರ್ತೀನಂತ ಹೇಳಿದಂತ ವಾಗ್ದಾನೆಯಲ್ಲಿ ಅಂತ ಕೆಲವೊಂದು ಸಂದೇಹಾಸ್ಪದ ಅಂತ ವಿಷಯ ಬರ್ತಾ ಇದೆ. ಈಗ ಯಾಕೆ ಬರ್ತಾ ಇದೆ ಅಂದ್ರೆ, ಈಗ ಬರ್ತಾ ಇದೆ, ಯಾಕೆ ಬರ್ತಿದೆ ಈಗ ಅಂದ್ರೆ, ತುಂಬಾ ಸಮಯ ಆಯ್ತಲ್ಲಪ್ಪ, ಯೇಸು ಕ್ರಿಸ್ತನ್ ಬರ್ತೀನಿ 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 ಅಂತ ಹೇಳಿ ಬರ್ತಾ ಇದ್ದಾರೆ. ಎಷ್ಟು ವರ್ಷ ಆಯ್ತು? 2000 ವರ್ಷ ಆಯ್ತು. ಇದೆಲ್ಲ ಈಗ ನಮ್ಮ ಕಾಲದಲ್ಲಿ ಇಲ್ಲ, ಹಿಂದಿನ ಕಾಲದಲ್ಲಿ ಇದೇ ತರ ತುಂಬಾ ಡೌಟ್ ಪಟ್ಬಿಟ್ಟಿದ್ದಾರೆ, ತುಂಬಾ ಸಂದೇಹ ಪಟ್ಬಿಟ್ಟಿದ್ದಾರೆ, ನಂಬಿಕೆನೂ ಹೊರಟೋಗ್ಬಿಟ್ಟಿದೆ. ಅದೆಲ್ಲ ಸುಳ್ಳು ಬರಲ್ಲ, ಅದೆಲ್ಲ ಕತೆ, ಯೇಸು ಕ್ರಿಸ್ತನ್ ಬರಲ್ಲ, ಯಾರು ಬರಲ್ಲ ಅಲ್ವಾ? ಈ ವಾಕ್ಯವನ್ನು ಎಲ್ಲಿ ಓದ್ತೀವಿ ನಾವು, ಓದಿ.
ಎರಡು ಪೇತ್ರದವರಿಗೆ. ಮೂರನೇ ಅಧ್ಯಾಯ ಎರಡು ಪೇತ್ರದವರಿಗೆ ಮೂರನೇ ಅಧ್ಯಾಯ ನಾಲ್ಕನೇ ವಾಕ್ಯ ಓದಿ. ಆತನ ಪ್ರತ್ಯಕ್ಷವಾದ ವಾಗ್ದಾನವು ಏನಾಯಿತು? ನಮ್ಮ ಪಿತೃಗಳು ನಿದ್ರೆ ಹೋದ ದಿನದಿಂದ ಮೊದಲುಗೊಂಡು ಸಮಸ್ತವು ಲೋಕದಿಂದಾದ ಹಾಗೆ ಇರುತ್ತದಲ್ಲ ಎಂದು ಹೇಳುವರೆಂಬುದಾಗಿ ನೀವು ಮೊದಲೇ ತಿಳಿದುಕೊಳ್ಳಬೇಕು. ಏನಂತಿದ್ರೆ ನೋಡ್ರಿ, ಬರ್ತೀನಂತ ವಾಗ್ದಾನ ಇಲ್ಲಿ ಮೊದ್ಲಿಂದ ಹಂಗೆ ಇದೆಯಪ್ಪ, ಏನ್ ಬದಲಾವಣೆ ಆಯ್ತು? ಏನು ಆಗ್ಲಿಲ್ಲ ಅಲ್ವಾ? ಇದೆಲ್ಲ ಯಾರಿಗಿದೆ ಅಂದ್ರೆ, ಇವತ್ತು ಲೋಕದ ಜನರಿಗೆ, ಅನೇಕ ಕ್ರೈಸ್ತರು ಕೂಡ ಏನಾದ್ರು ಇದೇ ತರ ತಿಳ್ಕೊಂಡು ರಿಟರ್ನ್ ಹೋಗ್ಬಿಟ್ರು, ಇದೆಲ್ಲ ಸುಳ್ಳು, ಇದೆಲ್ಲ ನಂಬಂಗಿಲ್ಲ. ಆದ್ರೆ ವಾಕ್ಯವನ್ನ ಮುಂದುವರಿಸಿ ಹೇಳ್ತಾ ಇದ್ರಲ್ಲಿ, ಅದೇ ಇಬ್ರಿಯದವರಿಗೆ ಬರೆದಂತ ಪತ್ರಿಕೆ ಓದಿ, ಇಬ್ರಿಯದವರಿಗೆ 10ನೇ ಅಧ್ಯಾಯ 38ನೇ ವಾಕ್ಯ. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು, ಅವನು ಹಿಂದಾಗಿದ್ದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ. ಅಳುವ ನೋಡಿ, ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು, ಅವನು ಹಿಂದೆಗೆದ್ರೆ ಅವನಿಗೆ ನನಗೆ ಸಂತೋಷ ಇರುವುದಿಲ್ಲ ಎಂದು ಬರದದೇ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಹೇಳುವಂತ ವಿಷಯ ಏನಪ್ಪ ಅಂದ್ರೆ, ನನ್ನವನಾಗಿರುವ ನನ್ನ ಜನ ಯಾರಂತ ಗೊತ್ತು? ನೀತಿವಂತ ನಂಬಿಕೆಯಿಂದಲೇ ಬದುಕು. ನೋಡ್ರಿ, ಸಭೆ ಕಾಲದಲ್ಲಿ 2000 ವರ್ಷಗಳಲ್ಲಿ ಆದಂತ ಒಂದು ಚರ್ಚ್ ಹಿಸ್ಟ್ರಿನ ಸಭೆ ಚರಿತ್ರೆ ತಗೊಂಡು ನೋಡದೆ ಆದ್ರೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಭೆ ಸೌರ್ಯರೇ, ನೀವು ಅದನ್ನೇನಾದ್ರು ಸ್ಟಡಿ ಮಾಡಿಬಿಟ್ರೆ ಸಭೆ ಚರಿತ್ರನ, ನೀವು ಒಂದ್ ಮಾತು ಹೇಳ್ತೀರಾ, ಏನಂತೀರಾ ಗೊತ್ತಾ? ನಾವು ತುಂಬಾ ಭಾಗ್ಯವಂತರು. ಯಾಕಂದ್ರೆ ನಮಗಿರುವಂತ ಬೆಳಕು ಕೂಡ ಹಿಂದಿನ ಕಾಲದಲ್ಲಿ, ಒಂದು 500 ಇಲ್ಲ 1000 ವರ್ಷಗಳ ಹಿಂದೆ ನೋಡಿದಾಗ ಸಭೆ, ಆಗ್ಲೂ ಕೂಡ ಸಭೆ ಇತ್ತಲ್ವಾ? 2000 ವರ್ಷ ಸುವಾರ್ತ ಯುಗ ಅಂದ್ರೆ ಆಗ್ಲೂ ಕೂಡ ಸಭೆ ಇತ್ತು. ಈ 144,000 ಜನರು ಓಡುವಂತ ಜನರು ಆಗ್ಲೂ ಕೂಡ ಅಲ್ಲಿ ಓಡ್ತಾ ಇದ್ರು ಕೂಡ, ಅವ್ರಿಗೆ ಇಷ್ಟು ಬೆಳಕು ಇರ್ಲಿಲ್ಲ, ಕತ್ತಲೆಯಲ್ಲ ಓಡ್ತಾ ಇದ್ರು, ವಾಕ್ಯಗಳ ಆಧಾರಗಳಿರ್ಲಿಲ್ಲ, ಬಲವಾದ ಸತ್ಯಗಳಿರ್ಲಿಲ್ಲ, ಆದ್ರೂ ಕೂಡ ಓಡ್ತಾ ಇದ್ರು. ನೋಡಿ ಹೆಂಗ್ ಓಡ್ತಾ ಇದ್ರು ಅಂದ್ರೆ, ಈ ವಾಕ್ಯದಲ್ಲಿ ಬರ್ತಾರೆ ಕರ್ತನ ದೇಶ, ಮತ್ತೆ ಬಂದೇ ಬರ್ತಾರೆ, ಬಂದೇ ಬರ್ತಾರೆ. ವಾಗ್ದಾನ ನೋಡಿ, ನಂಬಿಕೆ ಅನ್ನೋದು ಇದೆ, ಇದೇ ವಾಗ್ದಾನ, ಇದೇ ಒಂದು ನಂಬಿಕೆನ ಅಬ್ರಹಾಮ್ ಕೂಡ ತೋರಿಸಿದ್ರು. ದೇವ್ರು ಮಗು ಇಲ್ಲ ಅಂದ್ರೆ ದೇವ್ರು ಕೊಟ್ಟೆ ಕೊಡ್ತಾರೆ, ಕೊಡ್ತಾರೆ. ಕೊನೆಗೆ ಕೂಡ ದೇವ್ರು ತನ್ನ ದೇಶವನ್ನ ತನ್ನ ಸಂತತಿ ಮೂಲಕ ಇಡೀ ಲೋಕವನ್ನ ಆಶೀರ್ವಾದ ಮಾಡಿದ ಅವ್ರ ಕಣ್ಣಿಂದ ನೋಡಿದ್ರೆ ಅದನ್ನ ನೋಡಿಲ್ಲ, ಆದ್ರೂ ಕೂಡ ದೇವ್ರು ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ, ನಂಬಿಕೆ ಇತ್ತು ಅವ್ರಿಗೆ. ಆ ನಂಬಿಕೆ ಫಲವನ್ನ ಪುನರ್ತನ ಆದ್ಮೇಲೆ ನೋಡ್ತಾರೆ ಅವರು, ದೇವ್ರ ಆಶೀರ್ವಾದ ಮಾಡಿದ್ರೆ ಇಲ್ಲಿ. ಅದೇ ರೀತಿಯಾಗಿ ದೇವ್ರ ಮಕ್ಕಳು, ಇದು ಈ ವಾಕ್ಯ ಯಾರಿಗೆ ಹೇಳ್ತಾ ಇದ್ರು ಅಂದ್ರೆ, ನಮಗೆ ಮಾತ್ರ ಅಲ್ಲ, ಇಡೀ ಸುವಾರ್ತೆಗಳಿಂದ ಸಭೆಗೆ ಇದು ಅನ್ವಯವಾಗುತ್ತೆ. ಆದ್ರೆ ಇವತ್ತು ನಮಗೆ ಇದು ತುಂಬಾ ಬೇರೆ ರೀತಿ ಅನ್ವಯ. ಯಾಕೆ ಅಂದ್ರೆ ನೋಡಪ್ಪ, ನಂಬಿಕೆನ ಕಳ್ಕೊಂಬೇಡ, ವೆಯ್ಟ್ ಮಾಡೋ, ತಾಳ್ಮೆಯಿಂದ ಇರು, ನಿಜವಾಗ್ಲೂ ಬರ್ತಾರೆ ಕರ್ತನ ದೇಶ, ಬಂದೇ ಬರ್ತಾರೆ, ಅವ್ರು ಹೇಳಿದಂತ ವಾಗ್ದಾನ ನಡೆಯುತ್ತೆ ಅನ್ನೋಂತ ರೀತಿಯಲ್ಲಿ ಹೇಳುವಂತ ಮಾತುಗಳು ನಮಗೆ ಅನ್ವಯವಾಗಲ್ಲ. ನಮಗೆ ತುಂಬಾ ವಾಗ್ದಾನಗಳಿದೆ, ತುಂಬಾ ಸತ್ಯಗಳಿದೆ, ತುಂಬಾ ವಿಷಯಗಳು ಕಣ್ಣ ಮುಂದೆ ನಡೀತಾ ಇದೆ. ಆದ್ರೆ ಹಿಂದಿನ ಕಾಲದಲ್ಲಿ ಈ ರೀತಿ ಇರ್ಲಿಲ್ಲ, ತುಂಬಾ ಡೌಟ್ ಆಗ್ತಿತ್ತು. ವಿಲಿಯಂ ಮಿಲ್ಲರ್ ಮೂಮೆಂಟ್ ನೀವೆಲ್ಲ ಕೇಳಿರ್ತೀರಾ ಅನ್ಕೊಂತೀನಿ, ನಿಮ್ಗೆ ಸೆಕೆಂಡ್ ಕಮಿಂಗ್ ಸಬ್ಜೆಕ್ಟ್ ತೆಗಿಬೇಕಾದ್ರೆ ಈ ಒಂದು ಪಾಯಿಂಟ್ ನ ತಗೊಂಡಿರ್ತಾರೆ ಅಲ್ವಾ. ವಿಲಿಯಂ ಮಿಲ್ಲರ್ ನಮ್ಮ ಬ್ರದರ್ ರಸಲ್ ಬ್ರದರ್ ಕಂಡುಹಿಡಿಯಕ್ಕಿಂತ ಮುಂಚೆ ಕ್ರೊನಾಲಜಿನ ತುಂಬಾ ಸ್ಟಡಿ ಮಾಡಿದ್ದು ವಿಲಿಯಂ ಮಿಲ್ಲರ್ ಅಲ್ವಾ, ಅಡ್ವಾಂಟಿಸ್ಟ್. ಅವರಿಂದನೇ ಸೆವೆಂತ್ ಡೇ ಅಡ್ವಾಂಟಿಸ್ಟ್ ಬಂದಿದ್ದಾರೆ ಅಲ್ವಾ, 7ನೇ ದಿನದ ಆಚರಣೆ ಮಾಡ್ತಾರೆ ನೋಡಿ ಶನಿವಾರ, ಅವ್ರು ಬಂದಿರೋದು ವಿಲಿಯಂ ಮಿಲ್ಲರ್ ಇಂದ, ಅವ್ರು ಸಪ್ರೇಟ್ ಆಗಿದೆ, ಅಡ್ವಾಂಟಿಸ್ಟ್ ಮೂವ್ಮೆಂಟ್ ಅಂತ ಕರೀತಾರೆ. ಇವರು ಪ್ರವಾದಿಗಳನ್ನ ಸ್ಟಡಿ ಮಾಡಿ 1844ರಲ್ಲಿ ಯೇಸು ಕ್ರಿಸ್ತನ ಬರ್ಬೇಕೆ ಅಂತ ಕೆಲವೊಂದು ವಿಷಯನೆಲ್ಲ ಸ್ಟಡಿ ಮಾಡ್ಬಿಟ್ಟಿದ್ರು. ಖಂಡಿತ ಬರ್ತಾರೆ, ಮಾಂಸದಲ್ಲಿ ಬರ್ತಾರೆ ಮುಟ್ಟಿ ಎಲ್ಲ ಹೇಳ್ಬಿಟ್ಟಿದ್ರು. ಇವ್ರ ಮಾತು ಕೇಳ್ಕೊಂಬಿಟ್ಟು ಎಲ್ರು ಏನ್ ಮಾಡಿದಾರೆ, ಆಸ್ತಿಗಳೆಲ್ಲ ಮಾರ್ಬಿಟ್ಟು ವೆಯ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕೊನೆಗೂ ಬರ್ಲಿಲ್ಲ. ನೋಡ್ರಿ, ಮಾತು ಅಲ್ಲ ಅನ್ವಯವಾಗುತ್ತೆ. ಎಷ್ಟು ಸಾವಿರಾರು ಜನ ಗೊತ್ತಾ, ಎಲ್ಲ ಮಾಡ್ಬಿಟ್ರು, ಏನಿಲ್ಲ, ಬೀದಿ ಬಂದ್ಬಿಟ್ರು, ಬೇಡಪ್ಪ ನಮ್ಮ ಆಸ್ತಿ ಬೇಡ, ಏನು ಬೇಡ, ಕ್ರಿಸ್ತನ ಜೊತೆಗೆ ಹೋದ್ರೆ ಸಾಕಂದ್ಬಿಟ್ಟು. ಸಾವಿರದ 844ರಲ್ಲಿ ಏನಾಗ್ಲಿಲ್ಲ, 2ನೇ ಬರುವಿಕೆ ಕೇಳಿಸ್ತಾ ಇದೆಯಾ ಮಾತು? ಓಕೆ, 1844ರಲ್ಲಿ ಯೇಸು ಕ್ರಿಸ್ತನ್ ಬರ್ಲಿಲ್ಲ, ನಿರಾಶರಾಗ್ಬಿಟ್ರು. ನಿಜ ಹೇಳ್ಬೇಕಾದ್ರೆ ಚರ್ಚ್ ಹಿಸ್ಟ್ರಿ ತೆಗೆದು ನೋಡ್ರಿ, ತುಂಬಾ ಜನ ಸೂಸೈಡ್ ಮಾಡ್ಕೊಂಡ್ಬಿಟ್ರು, ಸತ್ತೋಗ್ಬಿಟ್ರು, ಬೇಡಪ್ಪ ಎಲ್ಲ ಮಾರ್ಬಿಟ್ನಲ್ಲ, ಏನು ಇಲ್ವಲ್ಲ ನನ್ಗೆ, ಏ ಮಾರ್ಬಿಟ್ನಲ್ಲ ಅನ್ಬಿಟ್ಟು. ಕ್ರಿಸ್ತನ ಪ್ರೀತಿಯ ಸಹೋದರ ಸಹೋದರಿಯರೇ ನೋಡ್ರಿ, ನಂಬಿಕೆ ಅನ್ನೋದು ದೇವ್ರ ಮಕ್ಕಳಿಗೆ, ನಮ್ಗೆ ಸತ್ಯದ ಮೇಲೆ, ಸತ್ಯದ ವಾಕ್ಯದ ಮೇಲೆ ಬಲವಾಗಿರ್ಬೇಕು.
ಅದರಿಂದ ನಾವು ನೋಡುವಂತ ವಿಷಯಗಳನ್ನ ಗಮನದಲ್ಲಿಟ್ಟು ನೋಡಿದಾಗ ನಂಬಿಕೆಯಿಂದಲೇ ಬದುಕುವನು. ಅವನು ಹಿಂತೆಗೆದ್ರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ. ನೋಡ್ರಿ ದೇವರು ಹಂಗೆ ಹೇಳ್ತಾ ಇದ್ರೆ, ಯಾರೋ ನಿಮ್ಮನ್ನ ನಂಬ್ಕೊಂಡು ಹೋಗ್ತಾರ, ನೀವೆಲ್ಲ ಒಂದು ಪ್ಲೇಸ್ ಕರ್ಕೊಂಡು ಹೋಗ್ತೀರ ಅಂತಿರ್ಲಿ, ನಿಮ್ಗೆ ಗೊತ್ತು ಆ ಪ್ಲೇಸ್ ಕರೆಕ್ಟ್ ಆಗಿ ನೀವು ಹೋಗಿ ಸೇರ್ತೀರಾ ಅಂದ್ಬಿಟ್ಟು, ಆ ರೂಟ್ ಎಲ್ಲ ನಿಮ್ಗೆ ಗೊತ್ತು. ಆದ್ರೆ ಸ್ವಲ್ಪ ಜರ್ನಿ ಪ್ರಯಾಣ ಸ್ವಲ್ಪ ಲಾಂಗ್ ಇರ್ಬೋದು. ನೀವು ಅವ್ರನ್ನ ಕರ್ಕೊಂಡು ಹೋಗ್ತಿದ್ರ, ಜೊತೆಗೆ ಬಂದಿರೋರು ಏನಪ್ಪ ಇನ್ನೂ ಬರ್ಲಿಲ್ವಾ, ಇನ್ನೂ ಎಷ್ಟು ದಿನ ಎಷ್ಟು ದೂರ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬೇಕು. ನೀವು ಹೇಳ್ತೀರಾ ಇಲ್ಲ ಇಲ್ಲ ಬರುತ್ತೆ ಬರುತ್ತೆ ಬನ್ನಿ ಕರ್ಕೊಂಡು ಹೋಗ್ತೀನಿ ನಾನು, ಇದನ್ನೆಲ್ಲ ಬನ್ನಿ ಚಿಂತೆ ಮಾಡಬೇಡಿ, ನಾನು ಕರ್ಕೊಂಡು ಹೋಗ್ತೀನಿ ಸೇಫ್ ಆಗಿ ನಿಮ್ನ ಸೇರಿಸ್ತೀನಿ ಬನ್ನಿ, ನಾನು ನಂಬ್ಕೊಂಡು ಬನ್ನಿ ಅಂತ ಕರ್ಕೊಂಡು ಹೋಗ್ತೀರ. ಅವ್ರು ಇನ್ನಿನ್ನ ಸ್ವಲ್ಪ ಸ್ವಲ್ಪ ದೂರ ಬರ್ಬೇಕು ಅಷ್ಟರಲ್ಲೇ, ಇಲ್ಲಪ್ಪ ನೀನ್ ನಂಬ್ಕೊಂಡು ಬಂದ್ರೆ ಆಗಲ್ಲ ನಾನು ಹೋಗ್ತೀನಿ ಬಿಡು ಅಂತ ಹೊರಟೋದ್ರೆ ಹೆಂಗಿರುತ್ತೆ ನಿಮ್ಗೆ, ನಿಮ್ ಮನ್ಸಲ್ಲಿ ಹೆಂಗಿರುತ್ತೆ? ಇನ್ನು ಸ್ವಲ್ಪ ದೂರ ಇದೆ, ನನ್ನ ನಂಬ್ ಬಂದಿದ್ರೆ ಅಲ್ಲಿ ಹೋಗಿ ಸೇರ್ತಿದ್ರಲ್ಲ ಇವರು, ನನ್ನ ನಂಬ್ತಾನೆ ಇಲ್ಲ ಇವರು. ನಿಮ್ ಮೈಂಡ್ಗೆ ಎಷ್ಟು ಕಷ್ಟ ಆಗಿರುತ್ತೆ ತಂದೆ ದೇವ್ರಿಗೆ ಹಿಂಗೆ ಇರುತ್ತೆ. ಅವ್ರನ್ನ ನಂಬಿ ನಾವು ಬಂದು ಕೊನೆವರೆಗೂ ಜೀವಿಸ್ದೆ ಇನ್ನು ಸ್ವಲ್ಪ ಕೆಲವೊಂದು ವಿಷಯಗಳನ್ನ ನಾವು ತಾಳ್ದೆ ಹೋದ್ರೆ ಆ ನಂಬಿಕೆಯನ್ನ ಕಳ್ಕೊಳ್ಳುವಂತ ಅನೇಕ ಏನಂತೀವಿ ಮನಸ್ಸಿಗೆ ನಿರಾಶೆಯನ್ನ, ಮನಸ್ಸಿನ ಒಂದು ನಮ್ಮ ಭಾವನೆಗಳನ್ನ ಮನೋಭಾವನೆಗಳನ್ನ ಬದಲಾಯಿಸುವಂತ ತುಂಬಾ ಶೋಧನೆಗಳು ಬಂದ್ಬಿಡುತ್ತೆ. ಆದ್ರೂ ಕೂಡ ನಂಬಿಕೆನ ಬಿಡಬಾರ್ದು, ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ಮಟ್ಟಿಗೆ ತಳನ, ಸ್ವಲ್ಪ ತಳದ್ರೆ ಖಂಡಿತವಾಗ್ಲು ಅದಕ್ಕೆ ನಂಬಿಕೆಗೆ ಫಲ ಇದೆ ಅನ್ನುವಂತ ವಿಷಯವನ್ನ ನೆನಪು ಮಾಡಿ ಇಟ್ಕೊಬೇಕು. ದೇವರ ಮಕ್ಕಳು ವಿಶೇಷವಾಗಿ ಈ ಸಮಯದಲ್ಲಿ ದೇವರ ವಾಗ್ದಾನಗಳನ್ನ ನಾವೇನ್ ಮಾಡ್ಬೇಕು ಅತಿ ಹೆಚ್ಚಾಗಿ ನಂಬೋರಾಗಿರ್ಬೇಕು ಅಲ್ವಾ. ಸೊ ದೇವರ ವಾಗ್ದಾನಗಳ ಬಲವಾಗಿ ಹಾಗೆ ನೋಡ್ಬೇಕಾದ್ರೆ ಇಲ್ಲದಿದ್ರೆ ದೇವ್ರನ್ನ ಮೇಲೆ ಸಂತೋಷವಾಗಿರಲ್ಲ ಅಂದ್ಬಿಟ್ಟು ಎಂದು ಬರದದೆ ಅಂತ ಹೇಳ್ತಿದ್ರೆ, ಏನಂತೆ ಎಂದು ಬರದಿದೆ. ಎಲ್ಲಿ ಬರ್ದಿದೆ ಅಂದ್ರೆ ಏನ್ ಮಾಡಿದಾರೆ ಅಪೋಸ್ತಲ್ ಪಾಲ್ ಎಲ್ಲೋ ಏನ್ ಮಾಡಿದಾರೆ, ಇದ್ರು ಓದಿದಾರೆ ಅದಕ್ಕೆ ಬರ್ದಿದಾರೆ. ಎಲ್ಲಿ ಓದಿದಾರೆ ಇದು, ಎಲ್ಲಿ ಓದಿರ್ಬೇಕು ಈ ವಾಕ್ಯವನ್ನು? ಈಗ ಅಪೋಸ್ತಲರು ಒಂದು ವಿಷಯನ ಬರೆದಿದೆ ಬರ್ದದಂದ್ರೆ ಎಲ್ಲಿ ಬರ್ದಿರುತ್ತೆ? ಓಲ್ಡ್ ಟೆಸ್ಟ್ಮೆಂಟ್ ಬರ್ದಿರುತ್ತಾ ನ್ಯೂ ಟೆಸ್ಟ್ಮೆಂಟ್ ಬರ್ದಿರುತ್ತಾ? ಓಲ್ಡ್ ಟೆಸ್ಟ್ಮೆಂಟ್, ವೆರಿ ಗುಡ್. ಯಾಕೆ ಅಂದ್ರೆ ನ್ಯೂ ಟೆಸ್ಟ್ಮೆಂಟ್ ಇನ್ನ ಕಂಪ್ಲೀಟ್ ಆಗ್ಲಿಲ್ಲ ಅವಾಗ ಕೈಲಲ್ಲ, ಮತ್ತೆ ನಮ್ಮ ಮಾರ್ಕನ ಸುವಾರ್ತೆ ಪುಸ್ತಕಗಳ ಪತ್ರಿಕೆಗಳಲ್ಲಿ ಸಿಕ್ಕಲಿಲ್ಲ, ನಮ್ಗೆ ಸಿಕ್ಕಿರಂಗೆ ನ್ಯೂ ಟೆಸ್ಟ್ಮೆಂಟ್ ಅವ್ರ ಕೈಲಲ್ಲಿ ಇರ್ಲಿಲ್ಲ. ನಾವ್ ಇಟ್ಕೊಂಡು ಮಾತಾಡ್ತಿದ್ವಿ ನೋಡಿ ಎಷ್ಟ್ ಚೆನ್ನಾಗಿ ಇವತ್ತು. ಅಪೋಸ್ತಲ ಪಾಲ್ ಮಾತಾಡ ಇದು ಮಾತಾಡ್ತೀವಿ, ಪ್ರಕಟಣೆ ಮಾತಾಡ್ತೀವಿ, ಮಾತು ಮಾತಾಡ್ತೀವಿ, ಅವ್ರಿಗೆ ಏನೂ ಇಲ್ಲ ಅಂದ್ರೆ ಅವ್ರು ಏನ್ ರೆಫರ್ ಮಾಡಿರ್ತಾರೆ ಎಲ್ಲನ? ಅವ್ರ ನಂಬಿಕೆಗೆ ಆಧಾರವಾದಂತ ವಿಷಯಗಳು ಎಲ್ಲಿಂದ ಸಿಕ್ಕಿರುತ್ತೆ? ಓಲ್ಡ್ ಟೆಸ್ಟ್ಮೆಂಟ್ ಅಲ್ವಾ, ಹಳೆ ಒಡಂಬಡಿಕೆ. ಎಲ್ಲಿ ತೆಗೆದಿರ್ತಾರೆ ಹಳೆ ಒಡಂಬಡಿಕೆಯಲ್ಲಿ ಈ ಮಾತನ್ನ ಎಲ್ಲಿ ನೋಡಿದ್ರಪ್ಪ ಅವರು? ಎಲ್ಲಿ ಬರ್ದಿದ್ದೆ ಗೊತ್ತಾ ಈ ಮಾತು? ನೋಡ್ರಿ ಈ ಮಾತು ಎಲ್ಲಿ ಬರ್ದಿದ್ರೆ ವಾಕ್ಯವನ್ನು ಓದಿ, ಹಬ್ಬಕ್ಕೆ ಎರಡನೇ ಅಧ್ಯಾಯ ಎರಡನೇ ವಚನ. ಹಬಕ್ಕೂಕ ಎರಡನೇ ಅಧ್ಯಾಯ ಎರಡನೇ ವಚನ. ಆಗ ಯೆಹೋವನು ನನಗೆ ಈ ಉತ್ತರವನ್ನು ದಯಪಾಲಿಸಿದನು, ನನಗಾದ ದರ್ಶನವನ್ನು ಬರೆ, ನಿನಗಾದ ದರ್ಶನವನ್ನು ಬರೆ, ಬರುವುದು ನಿಶ್ಚಯವಾಗಿ ಓದುವಂತೆ, ಓದುವವರು ನಿಶ್ಚಯವಾಗಿ ಓದುವಂತೆ ಹಲಗೆಗಳ ಮೇಲೆ ಅದನ್ನು ಕೆತ್ತು. ಓದುವವರು ಶೀಘ್ರವಾಗಿ ಓದುವಂತೆ ಹಲಗೆಗಳ ಮೇಲೆ ಅದನ್ನು, ಶೀಘ್ರವಾಗಿ ಅದು ಗುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು. ಸಾಕು ಅಲ್ವಾ? ಸರಿ ಮಾತು, ಈ ವಾಕ್ಯನ ಎಲ್ಲಾದ್ರೂ ಕೇಳಿದ್ರ, ಎಲ್ಲಾದ್ರೂ ಓದಿದ್ರ ಈ ವಾತನ ವಾಕ್ಯವನ್ನ? ಇದು ಹಳೆ ಒಡಂಬಡಿಕೆಯಲ್ಲಿ ಅಲ್ಲ, ಈಗ ಬೈಬಲ್ ಅಲ್ಲಿ ಇದೆ, ಬೇರೆ ಎಲ್ಲಾದ್ರೂ ಓದಿದ್ದೀರಾ? ಎಲ್ಲಿ ಓದಿಲ್ವಲ್ಲ ನೀವು? ಅದೇ ಡಿವೈನ್ ಪ್ಲಾನ್ ಚಾಟ್ ಐತಲ್ರಿ. ವೆರಿ ಗುಡ್, ವೆರಿ ಗುಡ್, ಗುಡ್ ಅಲ್ವಾ. ಅದನ್ನ ಎಕ್ಸೆಪ್ಟ್ ಮಾಡಿ, ಡಿವೈನ್ ಪ್ಲಾನ್ ಚಾಟ್ ಅಲ್ಲಿ ಓದಿದ್ದೀರಾ? ದೇವರ ದೈವಿಕ ಯೋಜನೆ ಪುಸ್ತಕ ಇದ್ರಲ್ಲಿ ಈ ಮಾತನ್ನ ನೀವು ಕಿರಡ ಏನ್ ಮಾಡಿದ್ರೆ ಹಬ್ಬಕ್ಕೆ ಎರಡನೇ ಅಧ್ಯಾಯ ಎರಡನೇ ವಾಕ್ಯವನ್ನ ಹಾಕಿದರೆ ಏನಪ್ಪ ಇದು ಅಂದ್ರೆ ದೇವರ ಯೋಜನೆ ಇದು ಅಲ್ವಾ. ಅಲ್ಲಿ ಹಬಕ್ಕೆ ಬರೆದಿರಂತ ವಿಷಯವನ್ನ ಇಲ್ಲಿ ನಮ್ಮ ರಜಲ್ ಬ್ರದರ್ ಯಾಕೆ ಈ ಒಂದು ಡಿವೈನ್ ಪ್ಲಾನ್ಗೆ ಹಾಕಿದ್ದಾರೆ ಅಲ್ವಾ? ನೋಡ್ರಿ ಅಲ್ಲಿ ಬರ್ದಿರೋಂತ ವಿಷಯ ಏನಂತ ಗೊತ್ತಿಲ್ಲ, ಹಬಕ್ಕೆ ಇದನ್ನ ಬರೆದ್ರ ಇದನ್ನ ಹಲಗೆ ಮೇಲೆ ಕೆತ್ತದ್ರ ಅಂತಾನು ನಮ್ಗೆ ಗೊತ್ತಿಲ್ಲ. ಆದ್ರೆ ಆ ವಾಕ್ಯವನ್ನ ಇಲ್ಲಿ ಏನಕ್ಕೆ ಇಟ್ಟಿದ್ದಾರೆ ಅಂದ್ರೆ ಖಂಡಿತ ಈ ಒಂದು ಡಿವೈನ್ ಪ್ಲಾನ್ಗೆ ಅನ್ವಯವಾಗುತ್ತೆ. ಯಾಕಂದ್ರೆ ಈ ಡಿವೈನ್ ಪ್ಲಾನ್ ಚಾರ್ಟ್ ಏನಪ್ಪಾ ಇದೆ ಅಂದ್ರೆ ಎಂಟೈರ್ ಬೈಬಲ್ ನ ಕ್ಲಿಯರ್ ಆಗಿ ಸ್ಟಡಿ ಮಾಡಿ ವಾಕ್ಯ ಸಹಿತವಾಗಿ ಹಾಕಿರುವಂತ ಒಂದು ಪ್ಲಾನ್ ಇದೆ. ಪ್ಲಾನ್ ಹೇಗಿದೆ ಅಂದ್ರೆ ಪ್ರತಿಯೊಂದು ಗೆರೆಗೂ, ಪ್ರತಿಯೊಂದು ಲೈನ್ಗೂ, ಪ್ರತಿಯೊಂದು ಸರಳ ರೇಖೆಗೂ ಏನಾಗಿದೆ ಅಲ್ಲಿ ಅಲ್ಲಿ ಅರ್ಥ ಇದೆ, ವಾಕ್ಯ ಇದೆ. ಆ ವಾಕ್ಯದ ಮೇಲೆ ದೇವರ ಸಂಪೂರ್ಣ ಯೋಜನೆ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯ ಕಾಲ ಎಲ್ಲವನ್ನು ಕೂಡ ಏನ್ ಮಾಡಿದೆ ಈ ಒಂದು ಡಿವೈನ್ ಪ್ಲಾನ್ ಚಾರ್ಟ್ ಅಲ್ಲಿ ಇಟ್ಟಿದೆ.
ಆದ್ರೆ ಇಲ್ಲಿ ತುಂಬಾ ವಿಶೇಷವಾದ ವಿಷಯ ಏನಪ್ಪ ಅಂದ್ರೆ, ನಾವು ಈ ಒಂದು ಡಿವೈನ್ ಪ್ಲಾನ್ ಚಾರ್ಟ್ ಅಲ್ಲಿ ಎಲ್ಲಿದ್ದೀವಿ ಅಂತ ಹೇಳಿದಾಗ ಈ ಕೊನೆ ಹಂತದಲ್ಲಿ ಇದ್ದೀವಿ. ಕಾಣಿಸ್ತಾ ಇದೆಯಾ ಅಲ್ಲಿ ನಿಮ್ಗೆ? ಓಕೆ, ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ಬಹುದು ಅನ್ಸುತ್ತೆ. ಓಕೆ, ಇರ್ಲಿ. ಸೊ ಇಲ್ಲಿ ಎಲ್ಲಿದ್ದೀವಿ ಅಂದ್ರೆ, ಈ ಸುವಾರ್ತ ಯುಗದ ಮುಕ್ತಾಯ ಹಂತದಲ್ಲಿ, ಈ ಮೆಸ್ಸಿಯನ ಯುಗದ ಆರಂಭ ಹಂತದಲ್ಲಿ ಇದ್ದೀವಿ. ಹಾಗಿರ್ಬೇಕಾದ್ರೆ ನಾವು ಎದುರು ನೋಡುವಂತ ವಿಷಯ ಏನಪ್ಪ ಅಂದ್ರೆ, ಬರುವಾತನು ಅಲ್ವಾ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಆತನ ವಾಗ್ದಾನಗಳನ್ನು ಅಂದ್ರೆ ಬರುವಂತ ವಿಷಯಗಳ ಬಗ್ಗೆ ನಾವು ತುಂಬಾ ಎದುರು ನೋಡ್ತಾ ಇದ್ದೀವಿ, ಕರೆಕ್ಟ್ ಅಲ್ವಾ? ಆದ್ರಿಂದ ದೇವ್ರು ಹೇಳಿದಂತ ಮಾತು ಎಲ್ಲ ಕೂಡ ನೆರವೇರುತ್ತೆ, ಅದು ತಡೆ ಆಗೋದಿಲ್ಲ, ಖಂಡಿತವಾಗ್ಲೂ ಏನಾಗುತ್ತೆ, ನೆರವೇರುತ್ತೆ. ಇದೇ ಒಂದು ವಿಷಯದಲ್ಲಿ ಅಪೋಸ್ತಲ್ ಪಾಲ್ ಮಾತಾಡಿದಂತ ವಾಕ್ಯ ಕೂಡ ಕೆರಡೆ ಬರ್ತಾ ಇದೆ. ಹಬ್ಬ 2:3 ಅದು ಕ್ಲುಪ್ತ ಕಾಲದಲ್ಲಿ ಆದರೆ ಪರಿಣಾಮಕ್ಕ ತ್ವರೆ ಪಡುತ್ತದೆ, ಮೋಸ ಮಾಡದು ತಡವಾದರೂ ಅದಕ್ಕೆ ಕಾದಿರು, ಅದು ಬಂದೇ ಬರುವುದು, ತಾಮಸವಾಗದು. ಈಗೋ ಆ ದುಷ್ಟನ ಸಾಕ ಬ್ರದರ್, ಓದ್ಬಿಡಿ ಓದ್ಬಿಡಿ, ಕಂಟಿನ್ಯೂ ಮಾಡಿ. ಅಂತರಾತ್ಮ ಆ ದುಷ್ಟನ ಅಂತರಾತ್ಮವು ಹುಬ್ಬಿಕೊಂಡಿದೆ, ಯಥಾರ್ಥವಲ್ಲ. ನೀತಿವಂತನು ತನ್ನ ನಂಬಿಕೆಯಿಂದಲೇ ಬದುಕುವನು. ಅಲ್ಲದೆ ದ್ರಾಕ್ಷ ಸಾಕು 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 ಅಲ್ವಾ? ಸರಿ, ನೋಡ್ತೀವಿ ಅಂದ್ರೆ ಇದೇ ಒಂದು ವಾಕ್ಯವನ್ನ ಅಲ್ಲಿ ರೆಫರ್ ಮಾಡಿರೋದು. ಏನಪ್ಪಾ ಅಂದ್ರೆ, ಖಂಡಿತವಾಗ್ಲೂ ಏನಾಡ್ತಾರೆ, ಬರ್ಗುವನು ಬಂದೇ ಬರ್ತಾರೆ, ನೀತಿವಂತನ ಏನ್ ಮಾಡ್ತಾನೆ, ನಂಬಿಕೆಯಿಂದಲೇ ಬದುಕುವನು. ಸಾಗಿರ್ಬೇಕಾದ್ರೆ ಈ ವಿಷಯಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಬೇಕಾದ್ರೆ, ಇವತ್ತು ಕರ್ತನಾದ ಯೇಸು ಕ್ರಿಸ್ತನು ಬಂದಿದ್ದಾರೆ ಅನ್ನೋ ವಿಷಯ ನಮ್ಮೆಲ್ಲರಿಗೂ ಗೊತ್ತಿದೆ, ಕರೆಕ್ಟ್ ಅಲ್ವಾ? ಯೇಸು ಕ್ರಿಸ್ತನ ಬರುವಿಕೆ ಆಗಿದೆ ಅನ್ನೋ ವಿಷಯ ನಮ್ಮೆಲ್ಲರಿಗೂ ಗೊತ್ತಿದೆ. ಆದ್ರಿಂದ ಈ ಒಂದು ಸಮಯದಲ್ಲಿ ದೇವ್ರ ಮಕ್ಳು ನಮ್ಗೆ ಏನಪ್ಪಾ ಶೋಧನೆಗಳು ಬರುತ್ತೆ ಮುಖ್ಯವಾಗಿ ಅಂದ್ರೆ, ತುಂಬಾ ಶೋಧನೆಗಳು ಬರೋದಕ್ಕೆ ಸಾಧ್ಯತೆ ಇರೋದು ಏನಪ್ಪಾ ಗೊತ್ತಾ, ಒಂದು ಡಾಕ್ಟ್ರಿನಲ್ ಆಗಿ ನಮ್ಗೆ ಬರುವಂತ ಶೋಧನೆ ಏನ್ ಗೊತ್ತಾ, ಡಾಕ್ಟ್ರಿನಲ್ ಆಗಿ ನಮ್ಗೆ ಏನ್ ಶೋಧನೆ ಬರುತ್ತೆ, ನಾವೇನ್ ಕಲ್ತ್ಕೊಂಡಿದೀವೋ ಅದು ಏನಿರಲ್ಲ, ನಿಜ ಇಲ್ಲ ಅನ್ನಂತ ಒಂದು ಹೇಳುವಂತ ವಿಷಯಗಳು ಬರುತ್ತೆ ಅಲ್ವಾ? ನಾಳೆ ದಿವಸ ಯಾರೋ ಬಂದ್ಬಿಟ್ಟು, ಯೇಸು ಕ್ರಿಸ್ತ ಇನ್ನ ಬರ್ಲಿಲ್ಲ ಗೊತ್ತಾ, ನಾನ್ ನಿಮ್ ಪ್ರೂವ್ ಮಾಡ್ಲ ನೋಡ್ರಿ, ವಾಕ್ಯ ಎಲ್ಲ ನೋಡ್ರಿ, ಪ್ರೂವ್ ಮಾಡ್ತೀನಿ, ಪ್ರೂವ್ ಮಾಡಕ್ ಬರ್ತಾರೆ ಅಂತ ತಿಳ್ಕೊಳ್ಳಿ. ನೀವೇನ್ ಮಾಡ್ತೀರಾ ಬ್ರದರ್, ನಿಮ್ಗೆ ಸತ್ಯ ಗೊತ್ತಿಲ್ಲ, ಸಿಸ್ಟರ್ ನಿಮ್ಗೆ ಗೊತ್ತಿಲ್ಲ, ನಾನು ನಿಮ್ಗೆ ಹೇಳ್ತೀನಿ ಕೇಳಿ ಅಂದ್ಬಿಟ್ಟು ಹೇಳಕ್ ಹೋಗ್ತೀರಾ. ಅವ್ರೇನಂತಾರ ಗೊತ್ತಾ, ಇದೆಲ್ಲ ನಾವೇ ಕೇಳ್ಕೊಂಡ್ ಬಂದಿರೋದು, ನೀವೇನ್ ಸತ್ಯ ಹೇಳ್ತೀನಿ, ನಾನೇ ಹೇಳ್ತೀನಿ ಬನ್ನಿ ಅಂದ್ಬಿಟ್ಟು ನಿಮ್ಗೆ ಹೇಳ್ತಾರೆ, ಮತ್ತೆ ನೋಡ್ರಿ 1874 ಅಂತ ಹೇಳಿದ್ದು ಕರೆಕ್ಟ್, ಹಿಂಗೆ ಹಂಗೆ ಅಂತ ಎಲ್ಲ ಹೇಳ್ಬಿಟ್ಟು ಇದೆಲ್ಲ ಕರೆಕ್ಟ್ ಅಲ್ಲ ಅಂದ್ಬಿಟ್ಟು ಹೇಳ್ತಾರೆ ಅಲ್ವಾ? ಹಿಂಗೆ ಹೇಳಿದ್ರೆ ಏನ್ ಮಾಡ್ತೀರಾ? ಏನಪ್ಪಾ, ನಮ್ಗೆ ಗೊತ್ತಿರೋ ಸತ್ಯ ಏನಾದ್ರು ಗೊತ್ತಿದೆ ಅಂದ್ರೆ ನಮಗಿಂತ ತುಂಬಾ ಗೊತ್ತಿರ್ಬೇಕು ಇವರು, ಹಂಗಾದ್ರೆ ಇವ್ರು ಹೇಳೋದೇನಾಗಿರ್ಬೋದು ಅಲ್ವಾ? ಸಾಗಿರ್ಬೇಕಾದ ದೇವ್ರ ಮಕ್ಳು ಯಾವುದು ನಮ್ಗೆ ಬಲವಾದಂತ ವಿಷಯವಾಗಿರುತ್ತೆ. ಒಂದ್ ವೇಳೆ ಆ ರೀತಿ ಏನಾದ್ರೂ ಒಂದು ವಿಷಯ ಬಂದು ನಮ್ಮನ್ನ ಗೊಂದಲಕ್ಕೀಡು ಮಾಡಿತು ಅಂದ್ರೆ, ನಮ್ಮ ನಂಬಿಕೆನ ಕೆಡಿಸ್ಬಿಡ್ತು ಅಂದ್ರೆ, ನಾವು ತುಂಬಾ ನಿರಾಶರಾಗ್ಬಿಡ್ತೀವಿ. ಆದ್ರಿಂದ ದೇವ್ರ ಮಕ್ಳು ಒಂದ್ ವಿಷಯ ಅದ್ರ ಬಗ್ಗೆ ಗಮನ ಕೊಡ್ಬೇಕು, ಏನೋ ಡಾಕ್ಟ್ರಿನ್ ಬಗ್ಗೆ, ಕರೆಕ್ಟ್ ಅಲ್ವಾ? ಡಾಕ್ಟ್ರಿನ್ ಬಗ್ಗೆ ಗಮನ ಕೊಡ್ಬೇಕು. ನಂಬಿಕೆ ಅನ್ನೋದು ಎರಡ್ ವಿಷಯದಲ್ಲಿ ಬರುತ್ತೆ, ಒಂದು ಡಾಕ್ಟ್ರಿನ್ ಮತ್ತೆ ಕ್ಯಾರೆಕ್ಟರ್. ಡಾಕ್ಟ್ರಿನ್ ಅಂದ್ರೆ ನಮ್ಮ ಮಹಾಪರಿಶುದ್ಧವಾದಂತ ನಂಬಿಕೆ ಸತ್ಯದ ಮೇಲೆ ಆಧಾರವಾಗಿರುತ್ತೆ, ಮತ್ತೆ ನಮ್ಮ ಅತಿ ಅಮೂಲ್ಯವಾದಂತ ವಾಗ್ದಾನಗಳ ಮೇಲೆ ಆಧಾರವಾಗಿರುವಂತಹ ನಂಬಿಕೆ ನಮ್ಮ ಕ್ಯಾರೆಕ್ಟರ್ ನ ಡೆವಲಪ್ ಮಾಡುತ್ತೆ. ಎರಡು ಕೂಡ ತುಂಬಾ ಮುಖ್ಯವಾಗಿರುತ್ತೆ, ಕರೆಕ್ಟ್ ಅಲ್ವಾ? ಇದರಲ್ಲಿ ಯಾವ್ದಾದ್ರು ಒಂದು ಕಲ್ಕೊಂಡ್ರು ಕೂಡ ನಾವು ಹೋಗ್ಬೇಕಾದಂತ ದಿಕ್ಕಿಗೆ ಹೋಗಕ್ಕಾಗಲ್ಲ. ಅರ್ಥವಾಯ್ತಾ? ಬಸ್ ಕೆಟ್ಟೋದ್ರು ಹೋಗಕ್ಕಾಗಲ್ಲ, ಡ್ರೈವರ್ ಇಲ್ಲ ಅಂದ್ರೂ ಹೋಗಕ್ಕಾಗಲ್ಲ, ಹೋಗ್ಬೇಕಾಗಿರೋ ದಾರಿಗೆ. ಹಾಗೆ ಎರಡು ಕೂಡ ತುಂಬಾ ಮುಖ್ಯ. ಒಂದು ನಮ್ಮ ಡಾಕ್ಟ್ರಿನ್, ನಮ್ಮ ಬೋಧನೆಗಳಲ್ಲಿ ನಮಗಿರುವಂತ ನಂಬಿಕೆ, ಅದನ್ನ ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಯಾರು ಬೇಕಾದ್ರೂ ಬರ್ಬೋದು ನೋಡಿ, ಇವತ್ತು ಜೂಮ್ ಮೀಟಿಂಗ್ ನಡೆಸ್ತಾ ಇದ್ದೀವಿ, ಎಷ್ಟೊತ್ತು ನಡೆಸ್ತೀವಿ, ಒಂದು 1 ಅವರ. 1 ಅವರ್ ನಂತರ ನೀವು ಯಾರ ಹತ್ರ ಕಾಂಟ್ಯಾಕ್ಟ್ ಮಾಡ್ತೀರಾ, ಯಾರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೋ, ಬೇರೆ ಯಾರೋ ಬಂದ್ಬಿಟ್ಟು ಸತಿಲೋ ನಿಮ್ಮ ಹತ್ರ ಪರಿಚಯ ಆಗ್ತಾರೋ, ಒಳಗಡೆ ಇದೆಲ್ಲ ನಡೆಯುತ್ತೆ. ನೀವು ಯಾರೋ ಫೆಲೋಶಿಪ್ ಇಟ್ಕೊಳ್ತೀರಾ, ಯಾರೋ ಬೇರೆ ಸಭೆಯವ್ರು ಬರ್ತಾರೆ, ಬೇರೆಯವ್ರು ಬಂದು ಫೋನಲ್ಲಿ ಮಾತಾಡ್ತಾರೆ, ಬೇರೆ ಯಾರು ನಿಮ್ಮ ಹತ್ರ ಕರ್ಕೊಂಡ್ಬರ್ತಾರೆ, ಬ್ರದರ್ ಇವ್ರ ಹತ್ರ ಬಂದು ಸತ್ಯ ಹೇಳಿ ಅಂದ್ಬಿಟ್ಟು, ಕೊನೆಗೆ ನಿಮ್ಗೆ ಏನನ್ಸುತ್ತೆ, ನಮ್ಮ ಬೈಬಲ್ ಸ್ಟೂಡೆಂಟ್ಸ್ಗಿಂತ ಇವ್ರು ಗೊತ್ತಿರೋ ಸತ್ಯ ತುಂಬಾ ಚೆನ್ನಾಗಿದೆ ಅನ್ಸ್ಬಿಡುತ್ತೆ. ಆಗುತ್ತೆ, ತುಂಬಾ ವಿಷಯಗಳೆಲ್ಲ ಆಗುತ್ತೆ. ಅವಾಗ ನಮ್ಮ ನಂಬಿಕೆಗೆ ಶೋಧನೆ ಆಗುತ್ತೆ, ನಾವು ಏನ್ ನಂಬ್ಕೊಂಡಿದ್ವಿ, ನಾವೇನ್ ಕಲ್ತ್ಕೊಂಡಿದ್ವಿ ಉಂಟು, ಅದು ನಮ್ಮ ಡಾಕ್ಟ್ರಿನ್ ಮೇಲೆ ಆಧಾರವಾಗಿರುತ್ತೆ, ನಾವು ಕಲ್ತಿರುವಂತ ಬೋಧನೆ ಮೇಲೆ ಆಧಾರವಾಗಿರುತ್ತೆ, ಕರೆಕ್ಟ್ ಅಲ್ವಾ? ಇದು ಮೊದಲನೇ ಪಾಯಿಂಟ್, ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಬೇಕು ದೇವ್ರ ಮಕ್ಕಳು, ಮೊದಲನೇ ಪಾಯಿಂಟ್ ಅಲ್ವಾ? ಎರಡನೇದೇನಪ್ಪ ಅಂದ್ರೆ ನಮ್ಮ ಗುಣಗಳು, ನಮ್ಮ ಗುಣಗಳು ಕೂಡ ಇದೇ ನಂಬಿಕೆಯಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಏನಪ್ಪ ಅಂದ್ರೆ ದೇವರು ಕೊಟ್ಟಿರುವಂತಹ ವಾಗ್ದಾನಗಳು ಅಲ್ವಾ,
ಸತ್ಯ ಒಂದ್ ಕಡೆ ಇದೆ, ವಾಗ್ದಾನ ಒಂದ್ ಕಡೆ. ಸತ್ಯದ ಮೇಲೆ ಇರುವಂತ ನಂಬಿಕೆ ಮಹಾಪರಿಶುದ್ಧವಾದಂತ ನಂಬಿಕೆ, ವಾಗ್ದಾನ ಮೇಲೆ ಇರುವಂತ ನಂಬಿಕೆ ನಮ್ಮ ಒಂದು ಪ್ರತಿನಿಧಿನ ಜೀವನವನ್ನ, ನಮ್ಮ ಕ್ಯಾರೆಕ್ಟರ್, ನಮ್ಮ ಗುಣಗಳನ್ನ ಬದಲಾಯಿಸುವಂತ ನಂಬಿಕೆ. ನೋಡಿ ಫಾರ್ ಎಕ್ಸಾಂಪಲ್, ನಿಮ್ಮೆಲ್ಲರಿಗೂ ಗೊತ್ತಿರೋಂತ ಪ್ರಕರಣಕ್ಕೆ ರೋಮಪುರದವರಿಗೆ 8ನೇ ಅಧ್ಯಾಯ 28ನೇ ವಾಕ್ಯ ಎಷ್ಟು ಜನಕ್ಕೆ ಗೊತ್ತಿದೆ, ಮೆಮೊರೈಸ್ ಆಗಿ ಎಷ್ಟು ಜನ ಹೇಳ್ತೀರಾ, ಕಂಠಪಾಠ ಮಾಡಿದ್ರ, ಮನಸ್ಸಲ್ಲಿ ಇಟ್ಕೊಂಡಿದ್ರಾ? ನೋಡಿ ಯಾರಾದ್ರೂ ಹೇಳೋಣ, ಹೇಳಿ ನೋಡಿ, ನೋಡೋಣ ಹೇಳಿ. ದೇವರ ರೋಮಪುರದವರಿಗೆ, ಹಾ ವೆರಿ ಗುಡ್, ನಮ್ ರವಿ ಬ್ರದರ್ ಹೇಳಿದ್ ನೋಡ್ರಿ ಅಲ್ವಾ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವನಾಗಿ ಆತನನ್ನು ಪ್ರೀತಿಸುವರಿಗೆ ಸಕಲವು ಏನಾಗುತ್ತೆ, ಒಳಿತಿಗಾಗಿ ನಡೆಯುತ್ತೆ, ಒಳ್ಳೇದೇ ನಡೆಯುತ್ತೆ. ಅವ್ರು ನಡೆಯೋದೆಲ್ಲ ಒಳ್ಳೇದೇ ಅಂದ್ಬಿಟ್ಟು ಅಲ್ಲಿ ಬರ್ದಿದ್ರೆ ವಾಗ್ದಾನ ಕರೆಕ್ಟ್ ಇಲ್ವಾ? ಸರಿ, ಈ ವಾಗ್ದಾನ ನಿಮ್ ಮೈಂಡಲ್ಲಿ ಇತ್ತಪ್ಪ, ಆಯ್ತಾ, ದೃಢವಾಡ್ಕೊಂಡ್ಬಿಟ್ಟಿದ್ರ, ನಿಮ್ಮ ಜೀವನದಲ್ಲಿ ಏನೋ ಕಷ್ಟ ಬಂದ್ಬಿಡ್ತೋ, ಹಾ, ಈ ವಾಗ್ದಾನ ನಿಮ್ ಮನ್ಸಲ್ಲಿ ದೃಢವಾಗಿದ್ರೆ ಅಲ್ಲಿ ನೀವು ನಿರಾಶರಾಗ್ತೀರಾ? ನೀವು ಸೋತೋಗ್ತೀರಾ? ಏನೋ ನಡೀತಾ ಇದೆ, ಅವಾಗ ನಿಮ್ ಮೈಂಡ್ ಏನನ್ಸುತ್ತೆ, ನಿಮ್ಮ ನಿಮ್ಮ ಮನಸ್ಸು ಏನಂತ ನಿಮ್ಮ ಹತ್ರ ಮಾತಾಡುತ್ತೆ, ಓ ದೇವ್ರ ವಾಗ್ದಾನ ನೋಡು, ನನ್ನ ಲೈಫ್ ಅಲ್ಲಿ ಏನೋ ನಡೀತಾ ಇದೆ. ಆದ್ರೆ ಯಾರ ಚಿತ್ತವಿಲ್ಲದೆ ನಡೀತಾ ಇಲ್ಲ, ಈ ವಿಷಯ ದೇವರ ಚಿತ್ತವಿಲ್ಲದೆ ನಡೀತಾ ಇಲ್ಲ. ಖಂಡಿತವಾಗ್ಲೂ ಅದು ನನ್ನ ಒಳ್ಳೇದಕ್ಕೋಸ್ಕರ ದೇವ್ರ ಅನುಮತಿ ಮಾಡಬಹುದು ಅಂತ ನಿಮ್ ಮನಸ್ಸಿನದ್ ಹೇಳಿದ್ರೆ ನಿಮ್ಗಲ್ಲಿ ಎಷ್ಟು ಆ ಒಂದು ಶೋಧನೆ ಜಯಿಸಕ್ಕೆ ಬಲ ಸಿಗುತ್ತೆ. ಅದೇ ಸಮಯದಲ್ಲಿ ಈ ರೀತಿಯಾದಂತ ಒಂದು ವಿಷಯ ನಿಮ್ ಮನಸ್ಸಲ್ಲಿ ಬರ್ಲಿಲ್ಲ ಅಂದ್ರೆ, ಯಾಕಪ್ಪ ನನ್ಗೆ ಈ ತರ ಆಗ್ತಿದೆ, ದೇವ್ರ ಕೈ ಬಿಟ್ಬಿಟ್ರ, ಏನಪ್ಪ ಈ ಸತ್ತಿಗೆ ಬಂದ್ಮೇಲೆ ಇಷ್ಟೊಂದು ಕಷ್ಟ ಆಗ್ತಿರೋದು, ಈ ದೇವ್ರ ಮಕ್ಕಳ ಹತ್ರ ಬಂದ್ರೇನೆ ಇಷ್ಟ ಆಗ್ತಿದೆ, ಬೈಬಲ್ ಓದಿದ್ರೆ ಹಿಂಗ ಆಗ್ತಿರೋದು ಅಂತ ಆ ತರ ಭಾವನೆ ಬಂದ್ಬಿಟ್ರೆ ಹೆಂಗಿರುತ್ತೆ ಅಂದ್ರೆ ನಿಮ್ಮ ನಂಬಿಕೆಯಲ್ಲಿ ಟೆಸ್ಟ್ ಆಗುತ್ತೆ. ನೀವು ನಿಜವಾಗ್ಲೂ ದೇವ್ರ ವಾಗ್ದಾನ ನಂಬಿಕೆ ಇಟ್ಟಿದ್ದಾದ್ರೆ ನಿಮ್ಮ ಮನಸ್ಸಿಗೆ ಈ ತರ ಒಂದು ವಾಕ್ಯಗಳು ಬರುತ್ತೆ, ನಿಮ್ಮ ನಂಬಿಕೆ ಕಡಿಮೆ ಇತ್ತು ಅಂದ್ರೆ ಬೇರೆ ವಿಷಯಗಳು ಬರುತ್ತೆ. ಓಕೆ, ಅದಕ್ಕೆ ಹೇಳ್ತಾ ಇದ್ರೆ ನೀತಿವಂತನು ತನ್ನ ನಂಬಿಕೆಯಿಂದಲೇ ಬದುಕುವನು, ಕರೆಕ್ಟ್ ಅಲ್ವಾ? ಸೊ ದೇವ್ರ ಮಕ್ಕಳು ಇದನ್ನೆಲ್ಲವನ್ನು ಕೂಡ ಏನ್ ಮಾಡ್ಬೇಕು, ನಾವು ನೆನಪಲ್ಲಿ ಇಟ್ಕೊಬೇಕು. ಸೊ ತುಂಬಾ ಮುಖ್ಯವಾದಂತ ಒಂದು ವಿಷಯ. ಆದ್ರಿಂದ ನಮ್ಮ ಒಂದು ಸಮಯದಲ್ಲಿ ನಮಗಿರುವಂತ ಒಂದು ಸಮಯ ತುಂಬಾ ಕಡಿಮೆ ಸಮಯವಿದೆ. ಸಮಯ ಕಡಿಮೆ ಅಂದಾಗ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೆ ಅಂದ್ರೆ, ಸಭೆ ಮುಗಿಯೋ ಟೈಮ್ ಬಗ್ಗೆ ಆಗ್ಲಿ, ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಿಮಗೂ ನಮಗೆ ಕೊಟ್ಟಿರುವಂತ ಆಯಸ್ ಕಾಲದ ಬಗ್ಗೆ ಮಾತಾಡ್ತಾ ಇದ್ದೆ. ಲೈಫ್ ಟೈಮ್ ಏನ್ ಬ್ರದರ್, ಲೈಫ್ ಟೈಮ್ ಬಗ್ಗೆ ಹೇಳ್ತೀರಾ ಅಂದ್ರೆ ನಾವು ಬೇಗ ಸತ್ತೋಗ್ಬಿಡ್ತೀವ? ಅಲ್ಲ, ಅದ್ರ ಬಗ್ಗೆನೂ ಮಾತಾಡ್ತಾ ಇಲ್ಲ. ಕ್ರಿಸ್ತನ ಸಾರೂಪ್ಯವನ್ನು ಬೆಳೆಸ್ಕೊಳ್ಳೋದಕ್ಕೆ ನಮಗೆ ಸಿಕ್ಕಿರುವಂತ ಸಮಯದ ಅವಕಾಶ ತುಂಬಾ ಕಡಿಮೆ ಇದೆ. ಸಾರೂಪ್ಯನ ಬೆಳೆಸ್ಕೊಳ್ಳೋದು ತುಂಬಾ ಜಾಸ್ತಿ, ಆದ್ರೆ ಸಮಯ ಕಡಿಮೆ ಇದೆ. ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ, ಒಂದು 105 ಕಿಲೋಮೀಟರ್ ದೂರದಲ್ಲಿ ಇರುವಂತ ಒಂದು ಪ್ಲೇಸ್ಗೆ ನೀವು 1 ಗಂಟೆಯಲ್ಲಿ ಹೋಗ್ಬೇಕಂದ್ರೆ ಏನ್ ಮಾಡ್ತೀರಾ, ಎಷ್ಟು ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತೀರಾ ಗಂಟೆಗೆ? ಹೋಗಿದ್ರ ಯಾವತ್ತಾದ್ರೂ ಆ ಸ್ಪೀಡ್ ಅಲ್ಲಿ ಕಾರ್ ಓಡಿಸಿರೋದು ನೋಡಿದ್ರಾ? ಹಾ, ನಮ್ಮ ರಾಜು ಬ್ರ ರಾಜನ ಓಡಿಸ್ತಾರೆ ಗಾಡಿ ಅಲ್ವಾ? ಅಂದ್ರೆ ಏನಪ್ಪಾ ಅಂದ್ರೆ, ಅಷ್ಟು ಸ್ಪೀಡ್ ಆಗಿ ಹೋದ್ರೇನೆ ಅಲ್ಲಿ ಹೋಗಿ ನಾವ್ ಏನ್ ಮಾಡಕ್ಕಾಗುತ್ತೆ, ಸೇರಕ್ಕಾಗುತ್ತೆ. ಅಂದ್ರೆ ಒಂದ್ ವೇಳೆ ಲೇಟ್ ಆಯ್ತು ಅಂದ್ರೆ ಸ್ವಲ್ಪ 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋದ್ರೆ, ಹಾ ಯೋಚನೆ ಮಾಡಿ, ನಮ್ಮ ಸಮಯ ತುಂಬಾ ಕಡಿಮೆ ಇದೆ ಅಂತ ಹೇಳಿದಾಗ ಈ ವಿಷಯ ಅರ್ಥ ಮಾಡ್ಕೋಬೇಕು. ನಾವು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಸ್ಬೇಕಂತ ಗುಣಗಳು ಬೆಳೆಸೋದಿಕ್ಕೆ ಬೆಳೆಸ್ಕೊಳ್ದೆ ಇದ್ರೆ, ಪ್ರತಿನಿತ್ಯ ಅದಕ್ಕೆ ಪ್ರಯತ್ನ ಪಡ್ದೇ ಇದ್ರೆ ಸಮಯ ಹೋಗ್ತಾನೆ ಇರುತ್ತೆ, ಸಮಯ ಕಲಿತಾ ಇದ್ರೆ ಆ ಗುಣಗಳನ್ನ ಬೆಳೆಸೋದ್ರಲ್ಲಿ ಕಷ್ಟವಾಗ್ಬೋದು. ಮುಂದೆ ನಾವು ಬೆಳವಣಿಗೆ ಆಗದೆ ಇರ್ಬೋದು, ನಾವು ಇನ್ಕಂಪ್ಲೀಟ್ ಆಗ್ಬಿಡ್ಬೋದು, ಸಮಯ ಮುಗ್ದೋಗ್ಬಿಡ್ಬೋದು ಅಲ್ವಾ? ಅದ್ರ ಬಗ್ಗೆ ನಾವು ಯಾವಾಗ್ಲೂ ಚಿಂತೆ ಮಾಡ್ಬೇಕು, ಯಾವಾಗ್ಲೂ ಯೋಚನೆ ಮಾಡ್ಬೇಕು ಅಲ್ವಾ? ಆದ್ರಿಂದ ಖಂಡಿತ ದೇವ್ರು ಹೇಳಿದಂತ ವಾಗ್ದಾನದಲ್ಲಿ ಯಾವುದು ಕೂಡ ನಿಷ್ಫಲವಾಗುವುದಿಲ್ಲ. ನಂಬಿಕೆ ಜೀವನವು ನಾವು ಸತ್ಯವೆಂದು ಸಾಬೀತುಪಡಿಸಿದನ್ನು ಸಮೀಕರಿಸುವುದು, ಆದ್ರಿಂದ ಅದರ ತತ್ವಗಳು ನಮ್ಮ ತತ್ವಗಳಾಗುತ್ತವೆ ಮತ್ತು ಅದರ ಭರವಸೆಗಳು ನಮ್ಮ ಸ್ಫೂರ್ತಿಯಾಗುತ್ತವೆ ಅಲ್ವಾ? ಸೊ ಅದನ್ನೇನ್ ಮಾಡ್ಬೇಕಂದ್ರೆ, ದೇವ್ರ ಮಕ್ಕಳು ಆ ಸತ್ಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಾಗ, ಇಲ್ಲಿ ತತ್ವಗಳಂತ ಬಂದಾಗ ಬೇರೆ ಬೇರೆ ವಿಷಯ ಬರ್ದ ಟ್ರಾನ್ಸ್ಲೇಷನ್ ಅದನ್ನು ಮಾಡ್ಕೊಂಬೇಡಿ. ತತ್ವ ಅಂತ ಹೇಳಿದಾಗ ನಾವು ಏನು ದೃಢವಾಗಿ ನಂಬ್ಕೊಂಡಿದೀವೋ ಅದು ನಮ್ಮ ಫೌಂಡೇಶನ್ ಆಗಿರ್ಬೇಕು, ಅದ್ರ ಮೇಲೆ ನಮ್ಮ ನಂಬಿಕೆ, ನಮ್ಮ ಇದು ಸ್ಟ್ರಾಂಗ್ ಆಗಿರ್ಬೇಕು ಅಲ್ವಾ? ನಮ್ಮ ಫೌಂಡೇಶನ್ ತಪ್ಪಾಯ್ತು ಅಂದ್ರೆ ನಾವು ಮನೆ ಕಟ್ಟೋದು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳಲ್ಲ. ನಮ್ಮ ನಂಬಿಕೆ ದೃಢವಾಗಿದ್ದಾಗ ನಂಬಿಕೆ ಮೇಲೆ ಏನ್ ಬೇಕಾದ್ರೆ ನಾವು ಮಾಡ್ಬೋದು. ಇಲ್ಲಪ್ಪ, ದೇವ್ರು ನನಗೆ ಮಾತು ಕೊಟ್ಟಿದ್ರೆ ಖಂಡಿತ ಆಗುತ್ತೆ ಅಂದಾಗ ನಾವು ತುಂಬಾ ಉತ್ಸಾಹದಲ್ಲಿ ಕೆಲಸ ಮಾಡ್ತೀವಿ. ನಂಬಿಕೆ ಹೋಯ್ತು ಅಂದ್ರೆ ಆ ಉತ್ಸಾಹ ಕಳ್ಕೊಳ್ತೀವಿ. ಉತ್ಸಾಹ ಹೋಯ್ತು ಅಂದ್ರೆ ನಮ್ಮ ಕ್ರಿಸ್ತನ ಸಾರೂಪ್ಯ ಬೆಳವಣಿಗೆಯಲ್ಲಿ ಕುಂಠಿತವಾಗುತ್ತೆ. ಇದೆಲ್ಲ ಕೂಡ ಆ ಒಂದು ದೇವರ ವಿಷಯಗಳಲ್ಲಿ ಆಧಾರವಾಗಿದೆ, ದೇವರ ವಾಗ್ದಾನಗಳಲ್ಲಿ ನಾವು ಇಟ್ಟಿರುವಂತ ನಂಬಿಕೆ ಮೇಲೆ ಆಧಾರ. ಇಲ್ಲಿ ರಿಪ್ರಿನ್ಸ್ 1:7-9-8 ಅಲ್ಲಿ ಬ್ರದರ್ ಮಾತಾಡ್ಬೇಕ್ರೆ, ನಂಬಿಕೆಯಿಂದ ನಾವು ಜೀವನದ ಮೊದಲ ಪ್ರಚೋದನೆಯನ್ನು ಪಡೆಯುವುದು ಸಾಕಾಗುವುದಿಲ್ಲ, ಆದ್ರೆ ಸಾವಿನಿಂದ ಜೀವನಕ್ಕೆ ಹಾದು ಹೋದ ನಂತರ ನಾವು ಸರಿಯಾದ ಆತ್ಮಿಕ ಪೋಷಣೆಯನ್ನು ಪಡೆಯುವುದನ್ನು ಮುಂದುವರಿಸಬೇಕು, ಇದರಿಂದಾಗಿ ನಾವು ಬೆಳೆಯಬಹುದು ಅಂತ ಹೇಳ್ತಾರೆ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ, ಈ ನಂಬಿಕೆಯಿಂದ ನಾವೇನ್ ಮಾಡ್ತೀವಿ,
ಕ್ರಿಸ್ತನ ಸನ್ನಿಧಿಗೆ ಬಂದಿದ್ದು ಮಾತ್ರ ಸಾಕಾಗಲ್ಲ, ನಮ್ಮ ನೀತಿವಂತ ನಂಬಿಕೆಯಿಂದ ರಕ್ಷಣೆ ಹೊಂತಾರೆ, ನಂಬಿಕೆಯಿಂದಲೇ ಬದುಕ್ತಾನೆ. ಹೌದು, ಆದ್ರೆ ಈ ಒಂದು ಮರಣದವರೆಗೂ ಏನ್ ಮಾಡ್ಬೇಕಂದ್ರೆ ನಾವು ಪ್ರತಿ ದಿನ ದೇವರ ವಾಕ್ಯಗಳನ್ನ ಅರ್ಥ ಮಾಡ್ಕೊಂಡು ನಂಬಿ ನಂಬಿ ಬೆಳ್ಕೊಂಡು ಬೆಳೀತಾ ಇರ್ಬೇಕು ಅಲ್ವಾ. ಆ ನಂಬಿಕೆ ನಮ್ಮನ್ನ ಬೆಳೆಸ್ತಾ ಇರುತ್ತೆ. ನಂಬಿಕೆ ಹೇಗಂದ್ರೆ ನಮ್ಮ ದೇಹಕ್ಕೆ ನಾವು ಒಳ್ಳೆ ಆಹಾರ ತಿಂತೀವಲ್ಲ, ಒಳ್ಳೆ ಆಹಾರದಲ್ಲಿ ಏನ್ ಮಾಡುತ್ತೆ ನಮ್ಮ ದೇಹ, ನಮ್ಮ ದೇಹದಲ್ಲಿ ಇದೆಯಲ್ಲ ಕೆಲವೊಂದು ಅಂಗಾಂಗಗಳು ಅಲ್ವಾ, ಅದೇನ್ ಮಾಡುತ್ತೆ ನಮ್ಮ ಬರೀ ಜೀವಸತ್ವಗಳನ್ನ ಬರೀ ಪೋಷಕಾಂಶಗಳು ಮಾತ್ರ ಹಿಡ್ಕೊಂಡು ಮಿಕ್ಕಿದೆಲ್ಲ ಬಿಟ್ಬಿಡುತ್ತೆ. ಇದೇ ಆ ನಂಬಿಕೆಗೆ ವಿಷಯ. ಅಂದ್ರೆ ನಾವು ಕೂಡ ದೇವ್ರ ವಾಕ್ಯದಲ್ಲಿ ತುಂಬಾ ಬಲವಾದ ವಿಷಯಗಳನ್ನ ತಗೊಳ್ತಾ ಇರ್ಬೇಕು ಅವಾಗ ಅವಾಗ, ಅವಾಗಲೇ ನಾವು ಸ್ಟ್ರಾಂಗ್ ಆಗಿ ಬೆಳಿತೀವಿ. ಸತ್ಯಗಳನ್ನ ಕೇಳಿದಾಗ ಅದ್ರಲ್ಲಿರುವಂತ ಸ್ಟ್ರಾಂಗ್ ಪಾಯಿಂಟ್ ನ ಹೀರ್ಕೊಬೇಕು, ಹಾಗೆ ಸತ್ವಗಳನ್ನ ಹೀರ್ಕೊಬೇಕು. ಹಾಗೇನಾಗ್ತಿವಿ, ಸ್ಟ್ರಾಂಗ್ ಆಗಿ ಬೆಳೀತಾ ಇರ್ತೀವಿ. ಹೀರ್ಕೊಂಡಿಲ್ಲ ಅಂದ್ರೆ ಇವತ್ತು ಊಟ ಮಾಡಿಲ್ಲ ನಾನು, ಆ ಪೋಷಕಾಂಶ ನನ್ನ ದೇಹ ಹೀರ್ಕೊಂಡಿಲ್ಲ, ಚೆನ್ನಾಗಿರ್ತೀನ ನಾಳೆ ಬೆಳಿಗ್ಗೆ, ಫ್ರೆಶ್ ಆಗಿರ್ತೀನ, ಆಕ್ಟಿವ್ ಆಗಿರ್ತೀನ. 7 ದಿವಸ ಊಟ ಮಾಡ್ತಾ ಇದ್ರೆ ಹೆಂಗಿರ್ತೀನಿ, 3 ದಿವಸ ಮಾಡ್ತಾ ಇದ್ರೆ, 1 ವಾರ ಮಾಡ್ತಾ ಇದ್ರೆ ಪೇಷಂಟ್ ಆಗ್ಬಿಡ್ತೀನಿ, ಆಸ್ಪತ್ರೆಯಲ್ಲಿ ಇರ್ತೀನಿ ಅಲ್ವಾ. ಹಾಗೆ ಆಗ್ಬಿಡ್ತೀವಿ, ಹೊಸ ಸೃಷ್ಟಿ ಕೂಡ ಹಂಗೆ ಇರುತ್ತೆ, ಬೆಳವಣಿಗೆಯಿಂದ ಆಗುತ್ತೆ. ಸೊ ಅದರಿಂದ ಮನಸ್ಸಲ್ಲಿ ಇಟ್ಕೊಬೇಕು. ಸೊ ಕೊನೆ ವಾಕ್ಯ ಓದನ, 5:10-38 ಆದರೆ ನನ್ನ ಪಾಲಾಗಿರುವ ನೀತಿವಂತನು ಓದ್ಬೇಕು, ನಾವಾದರೂ ಹಿಂದೆಗೆದವರಾಗಿ ನಾಶವಾಗುವರಲ್ಲ ಎಂಬುದಾಗಿ, ಪ್ರಾಣ ನಷ್ಟವನ್ನು ಹೊಂದುವವರಾಗಿ ಪ್ರಾಣ ರಕ್ಷಣೆ ಹೊಂದುವವರಾಗಿದ್ದೇವೆ. ನಾವಾದರೂ ಹಿಂದೆಗೆದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷೆಯನ್ನು ಹೊಂದುವರಾಗಿದ್ದೇವೆ. ನೋಡ್ರಿ, ಇಲ್ಲಿ 2 ಪಾಯಿಂಟ್ ನ ಹೇಳ್ತಾ ಇದ್ರೆ, ಒಂದು ಪ್ರಾಣ ರಕ್ಷಣೆ, ಇನ್ನೊಂದು ನಾಶವಾಗುವುದು. ಹಿಂದೆ ಹೋದ್ರೆ ನಾಶ ಇದೆ, ನಂಬಿಕೆಯಿಂದ ಮುಂದುವರೆದ್ರೆ ಪ್ರಾಣ ರಕ್ಷಣೆ ಇದೆ. ರಕ್ಷಣೆ ಅಂದ್ರೆ ಆ ರೀತಿ ರೀತಿ ರಕ್ಷಣೆ ಇಲ್ಲ, ಉನ್ನತವಾದ ರಕ್ಷಣೆ. ಎಷ್ಟು ದೊಡ್ಡ ರಕ್ಷಣೆ ಅಲ್ವಾ, ಶ್ರೇಷ್ಠ ರಕ್ಷಣೆ ನಮ್ಗಿದೆ. ಆದ್ರೆ ಹಿಂತೆಗೆಬೇಡ್ದು, ಹಿಂದಕ್ಕೆ ಹೋಗ್ಬಾರ್ದು. ಈ ಹಿಂದಕ್ಕೆ ಹೋಗೋದಂದ್ರೆ ಏನು, ಈ ಹಿಂದಕ್ಕೆ ಹೋಗೋದಂತ ವಿಷಯವನ್ನ ನಾವೆಲ್ಲ ಅರ್ಥ ಮಾಡ್ಕೊಬೇಕು. ತುಂಬಾ ಪಾಠದಲ್ಲಿ ಕೂಡ ಕೇಳ್ತೀವಿ, ಮುಂದೆ ಹೋಗ್ತಾ ಇರ್ಬೇಕು, ನಡೀತಾನೆ ಇರ್ಬೇಕು ಅಲ್ವಾ, ಹಿಂದೆ ಹೋಗ್ಬಾರ್ದು. ನೋಡಿ, ಈಗ ಒಂದ್ ಇದ್ರಲ್ಲಿ ಬೇರೆದ್ರೆ ಒಬ್ರು ಮಾತಾಡ್ಬೇಕು, ಹೇಳ್ತಾರೆ ನಾವು ಹೋಗ್ತಾ ಇರೋದೇನಪ್ಪ ಅಂದ್ರೆ ಒನ್ ವೇ ಬ್ರಿಡ್ಜ್ ಇದ್ದಂಗೆ, ಒಂದೇ ಒಂದೇ ದಾರಿ ಇಲ್ವಂತ ಬ್ರಿಡ್ಜ್. ನಾವು ಹೋಗ್ತಾ ಹೋಗ್ತಾ ಹಿಂದೆ, ನಾವು ಹಿಂದೆ ಬಂದಂತ ಬ್ರಿಡ್ಜ್ ಏನಾಗುತ್ತಂದ್ರೆ ಆ ಒಂದು ಸೇತುವೆ ಕುಸಿತು ಬೀಳ್ತಾ ಇರುತ್ತಂತೆ, ಮತ್ತೆ ನಾವು ಹಿಂದೆ ಬರಕ್ಕಾಗಲ್ಲ, ಮುಂದೆ ಹೋಗ್ತಾನೆ ಇರ್ಬೇಕು. ಆ ರೀತಿ ನಮ್ ಲೈಫ್ ಇರೋದು, ನಾವು ಒಂದು ಹೆಜ್ಜೆ ಮುಂದೆ ಇಟ್ಟ ತಕ್ಷಣ ಮೊದಲು ಇದ್ದಂತ ಹೆಜ್ಜೆ ಇದ್ದಂತ ಆ ಪ್ಲೇಸ್ ಏನಾಗುತ್ತೆ, ಕುಸಿದು ಹೋಗುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ಎಲ್ಲಾ ಭಾಗ ಕುಸಿದು ಹೋಗುತ್ತೆ, ರಿಟರ್ನ್ ಹೋಗಂಗಿಲ್ಲ ಅಲ್ವಾ. ಆ ರೀತಿ ನಮ್ಮ ಲೈಫ್, ಹಿಂದೆಗೆದ್ರೆ ಅಪಾಯ ಅನ್ನೋಂತ ಹೇಳಂತದ್ದು. ಅದಕ್ಕೆ ಬ್ರದರ್ ಹೇಳ್ತಿದ್ರು ತುಂಬಾ ದಿವಸ ಹಿಂದೆ, ಆ ಮಾತನ್ನ ನೆನ್ಪ್ ಬರ್ತಾ ಇದೆ, ಇಫ್ ಯು ಟರ್ನ್ ಯು ವಿಲ್ ಬರ್ನ್ ಅಂತ. ಅಂದ್ರೇನು, ನೀನ್ ಹಿಂದೆ ಟರ್ನ್ ಆದ್ರೆ ನೀನ್ ನಾಶವಾಗ್ಬಿಡ್ತೀವಿ ಅಲ್ವಾ. ಸಾಗಿರ್ಬೇಕಾದ್ರೆ ಆ ಮುಂದೆ ಹೋಗುವಂತ ವಿಷಯವನ್ನ ಮನ್ಸಿಟ್ಕೊಬೇಕು. ಮುಂದುವರಿಬೇಕು ಅನ್ನೋದು ಏನಪ್ಪಾ ಅರ್ಥ ಸೂಚಿಸ್ತಂದ್ರೆ, ಪ್ರತಿ ದಿನ ಕ್ರಿಸ್ತನ ಸಾರೂಪ್ಯನ ಬೆಳೀತಾ ಇರೋದು ಮಾತ್ರ ಮುಂದೆ ಹೋಗುತ್ತೆ. ಹಾಗೆ ಬೆಳೀತಾ ಇಲ್ಲ ಅಂದ್ರೆ ಏನರ್ಥ, ಹಾಗೆ ಬೆಳೀತಾ ನಾನು ಇಲ್ಲ ಅಂದ್ರೆ ಏನರ್ಥ, ನಾನು ಹಿಂದೆ ಹೋಗ್ತಾ ಇದ್ದೀನಿ ಅಲ್ವಾ. ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ನೋಡಿ, ಈಗ ರನ್ನಿಂಗ್ ರೇಸ್ ಅಲ್ಲಿ ಹೋಗ್ತಾ ಇದೀರ ನೀವೆಲ್ಲ, ನಾವೆಲ್ಲ ಓಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ, ಒಂದು 10 ಜನ ಹೋಗ್ತಾ ಇದೀವಿ, ನಾವು ಕೂಡ ಹೋಗ್ತಾ ಇದೀವಿ. ಹೋಗ್ತಾ ಇದ್ರೆ ನಾವು ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದ್ವಿ, ಓಕೆ. ಕೇಳಿಸ್ತಾ ಇದೀನಿ, ನನ್ನ ಇದು ಫೋನ್ ಸ್ವಿಚ್ ಆಫ್ ಆಗಿದೆ, ಕರೆಂಟ್ ಇಲ್ಲ ಇಲ್ಲಿ, ಇರ್ಲಿ. ಓಕೆ, ಹಾಗಾಗಿ ಈಗ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ. ನನಗೇನ್ ಅನ್ಸುತ್ತೆ ಅಂದ್ರೆ, ಎಲ್ರು ಕೂಡ ತುಂಬಾ ಸ್ಲೋ ಆಗಿ ಬರ್ತಾ ಇದಾರೆ, ಪರವಾಗಿಲ್ಲಪ್ಪ ಅಂತ ನಾನು ಏನೋ ಸ್ವಲ್ಪ ಥಿಂಕ್ ಮಾಡಿದ್ರೆ ನಾನು ಸ್ಲೋ ಆಗಿ ಬರ್ತೀನಿ. ಅರ್ಥ ಆಗ್ತಿದ್ಯಾ, ಆ ಓಟ ಪಂದ್ಯದಲ್ಲಿ ಓಡ್ತಾ ಇರ್ಬೇಕಾದ್ರೆ ನಾನು ಸ್ಪೀಡ್ ಆಗಿ ಹೋಗ್ತಾ ಇರ್ತೀನಿ. ಯಾವಾಗ ಹಿಂದೆ ನೋಡಿ ಎಲ್ರು ಹಿಂದೆ ಬರ್ತಾ ಇರ್ತಾರೆ, ಅವಾಗ ಏನಾಗುತ್ತೆ ನನ್ನ ಮೈಂಡ್, ಅವಾಗ ಪರವಾಗಿಲ್ಲ ನಾನು ಮುಂದೆನೆ ಇದ್ದೀನಿ ಅಂತ ನಾನು ಹೇಳಿದ ಆ ಕ್ಷಣದಲ್ಲಿ ಸ್ಲೋ ಆಗ್ತೀನಿ, ನನಗಿಂತ ಮುಂದೆ ಒಬ್ರು ಹೋಗ್ಬಿಡ್ತಾರೆ. ಇದೇ ಹಿಂದೆ ಹೋಗೋದು. ಇವಾಗ ನೀವು ಮುಂದೆ, ಇವಾಗ ನೀವು ಮುಂದೆನೆ ಇದ್ರಿ, ಯಾವಾಗ ನಿಮ್ಮ ಮುಂದೆ ಒಬ್ರು ಹೋದ್ರು ಅವಾಗ ನೀವು ಹಿಂದೆ ಆಗ್ಬಿಟ್ರಿ, ಕರೆಕ್ಟ್ ಅಲ್ವಾ. ನಿಮ್ಮ ಸ್ವಲ್ಪ ಸ್ಲೋ ಆಯ್ತಲ್ಲ ಅದು ನಿಮ್ಮನ್ನ ಹಿಂದೆ ಹಾಕ್ಬಿಡ್ತು, ಅದೇ ಸ್ಪೀಡ್ ಹೋಗಿದ್ರೆ ನೀವು ಮುಂದೆ ಹೋಗ್ತಿದ್ರಿ. ಸದರೀತಿಯಾಗಿ ದೇವ್ರ ಮಕ್ಕಳು ಪ್ರತಿ ದಿನ ಈ ಕೆಲಸವನ್ನ ಮಾಡದೇ ಇದ್ರೆ ನಾವು ಹಿಂದೆ ಹೋಗೋರಾಗಿರ್ತೀವಿ, ಮತ್ತೆ ಹಿಂದಕ್ಕೆ ಹೋಗ್ತೀವಿ,
ಕಾಲಾಂತರದಲ್ಲಿ ಹಿಂದೆ ಕಂಪ್ಲೀಟ್ ಆಗಿ ನಾಶನಕ್ಕೆ ಹೋಗುತ್ತೆ. ಸೊ ಅದನ್ನ ಬ್ರದರ್ ಇಲ್ಲಿ ಮಾತಾಡ್ಬೇಕಾರೆ ಆ ಹಿಂದೆ ಹೋಗುವುದಂತ ವಿಷಯವನ್ನ ಏನಂತ ಮಾತಾಡ್ತಿದ್ ಅಂದ್ರೆ, ಆ ನಾಶ ಅನ್ನುವಂಥ ವಿಷಯವನ್ನ ಏನ್ ಮಾತಾಡ್ತಿದ್ ಅಂದ್ರೆ, ಎರಡನೇ ಮರಣ ಅಂತ ಮಾತಾಡ್ತಾ ಇದ್ದಾರೆ. ಕ್ರಿಸ್ತನ ಪ್ರೀತಿ ಸಹೋದರ ಸಹೋದರಿಯರೇ, ನಾವಿಲ್ಲಿ ಗಮನಿಸಬೇಕಾದ ವಿಷಯ ಏನಪ್ಪ ಅಂದ್ರೆ, ಖಂಡಿತವಾಗ್ಲೂ ದೇವ್ರ ಮಕ್ಕಳು ನಾವು ಕರೆಯಲ್ಪಟ್ಟವರು, ದೇವ್ರು ನಮ್ಮನ್ನ ಇಷ್ಟು ಒಂದು ಅಮೂಲ್ಯವಾದಂತ ವಾಗ್ದಾನ ಸತ್ಯಗಳನ್ನ ಕೊಟ್ಟು ಕರೆದಿರ್ಬೇಕಾದ್ರೆ ನಾವು ಹಿಂದೆ ಹೋಗೋದಕ್ಕೆ ಸಾಧ್ಯತೆ ಇಲ್ಲ. ಆದ್ರೆ ಏನಾಗುತ್ತಪ್ಪ ಅಂದ್ರೆ, ಕ್ರಮೇಣ ನಾವು ಸತ್ಯದ ಒಂದು ದಾರಿನ ಬಿಟ್ಟು ಸ್ವಲ್ಪ ಹಿಂದೆ ಹೋಗ್ತಾ ಹೋಗ್ತಾ ಅದೇ ಒಂದು ವಿಷಯ ಬೆಳವಣಿಗೆ ಆಗ್ತಾ ಆಗ್ತಾ ಕೊನೆಗೆ ಸಂಪೂರ್ಣ ಕತ್ತೆಯಲ್ಲಿ ಹೋಗಿರ್ತೀವಿ. ಅಂದ್ರೆ ಒಂದು ಪ್ರಶ್ನೆನ ಕೇಳೋಣ ಇಲ್ಲಿ. ಪ್ರಶ್ನೆ ಏನ್ ಗೊತ್ತಾ ಬ್ರದರ್, ಇವತ್ತು ಒಬ್ಬ ಬ್ರದರ್ ತುಂಬಾ ಚೆನ್ನಾಗಿ ಸಬ್ಜೆಕ್ಟ್ ಮಾತಾಡ್ತಾರೆ, ಇಲ್ಲ ತುಂಬಾ ಚೆನ್ನಾಗಿ ಸತ್ಯವನ್ನ ತಿಳ್ಕೊಂಡಿದ್ದಾರೆ ಬ್ರದರ್, ಎಕ್ಸ್ಪರ್ಟ್ ಆಗಿದ್ದಾರೆ, ಅವರು ಕೂಡ ಬಿದ್ದೋಗೋದಕ್ಕೆ ಸಾಧ್ಯತೆ ಇದೆಯಾ? ಸಾಧ್ಯತೆ ಇದೆ. ತುಂಬಾ ಎಕ್ಸ್ಪರ್ಟ್ ಆಗಿರೋರು, ತುಂಬಾ ಸತ್ಯದಲ್ಲಿ ತುಂಬಾ ಝೀಲಾ ಹೋಗಿರೋರು ಬೀಳೋಕೆ ಸಾಧ್ಯತೆ ಇದೆ ಬ್ರದರ್, ಹಿಂದೆ ಹೋಗೋದಕ್ಕೆ ಸಾಧ್ಯತೆ ಇದೆಯಾ? ಸಾಧ್ಯತೆ ಇದೆ. ಯಾರು ಬೇಕಾದ್ರೂ ಯಾವ ಸಮಯದಲ್ಲಿ ಬೇಕಾದ್ರೂ ಆಗ್ಬೋದು. ಇದಕ್ಕೆ ತುಂಬಾ ದೃಷ್ಟಾಂತ ಇದೆ ಸತ್ಯವೇದದಲ್ಲಿ, ತುಂಬಾ ಎಕ್ಸಾಂಪಲ್ ಇದೆ. ಅದಕ್ಕೆ ಮುಂದೆ ಹೋಗ್ತಾನೆ ಇರ್ಬೇಕು, ಮುಂದುವರಿತಾ ಇರ್ಬೇಕು, ನಂಬಿಕೆನ ಕಳ್ಕೊಂಬಾರ್ದು. ಎಂತ ಒಂದು ಶೋಧನೆಗಳು ಬರಲಿ, ಕಾರ್ಗತ್ತಲೆ ಬಂದ್ರೂ ಪರವಾಗಿಲ್ಲ, ಹಲವಾರು ಭಯಂಕರ ವಿಷಯಗಳು ನಡೆದ್ರೂ ಪರವಾಗಿಲ್ಲ, ದೇವ್ರಂತೂ ನಮ್ಮನ್ನ ಕೈ ಬಿಡಲ್ಲ. ನನಗನ್ಸಿದ ಮಟ್ಟಿಗೆ ದೇವ್ರ ಮಕ್ಕಳು ಇಲ್ಲಿ ವಿಶೇಷವಾಗಿ ನಾವೇನೋ ತುಂಬಾ ಮಾತಾಡ್ಬೇಕಂತ ವಿಷಯ ಅಂದ್ರೆ, ನಮ್ಮ ಕರ್ನಾಟಕದಲ್ಲಿ ಇದ್ದಂತ ಸತ್ಯವೇದ ವಿದ್ಯಾರ್ಥಿಗಳು, ನಮ್ಮ ಜೀವನನೇ ತುಂಬಾ ವಿಭಿನ್ನವಾದದ್ದು. ನಾನು ನಿಮ್ಮನ್ನೆಲ್ಲ ಗಮನಿಸಿ ನೋಡ್ಬೇಕಾದ್ರೆ, ಯಾಕಂದ್ರೆ ನೋಡಿ ನಮ್ಮ ಒಂದು ಇದೆ ಎಲ್ಲಿದೆ ಅಂದ್ರೆ, ಇಲ್ಲಿ ಪಕ್ಕ ಅಕ್ಕ ಪಕ್ಕದಲ್ಲಿ ಸಹೋದರ ಪಕ್ಕ ಪಕ್ಕ ಇರ್ತೀವಿ, ಕೂಡ್ಕೊಂಡ್ಬಿಡ್ತೀವಿ. ನೋಡ್ರಿ ನೀವೆಲ್ಲ ಎಷ್ಟೆಷ್ಟು ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ? ಯಾರಿಗಾದ್ರೂ ಏನಾದ್ರು ಒಂದು ಸಮಸ್ಯೆ ಅಂದ್ರೂ ಕೂಡ ಬಂದು ವಿಚಾರ ಮಾಡೋದಕ್ಕೆ ಅತ್ತ ಅಕ್ಕ ಪಕ್ಕದಲ್ಲಿ ಯಾರು ಕೂಡ ದೇವ್ರ ಮಕ್ಳು ಇಲ್ಲ. ಯೋಚನೆ ಮಾಡ್ರಿ, ಏನಿದೆ ನಮ್ಗೆ ಆಧಾರ? ನಮ್ಮ ಆಧಾರನೇ ಏನಿದೆ? ದೇವ್ರ ಮೇಲೆ ಇಟ್ಟಿರುವಂತ ನಂಬಿಕೆ ಬಿಟ್ರೆ ಬೇರೇನು ಇಲ್ಲ ಅಲ್ವಾ? ಅಂದ್ರೆ ನಮ್ಗೆ ಪ್ರಶ್ನೆ ಏನ್ ಬರುತ್ತೆ, ಇನ್ನೂ ಕ್ಲೀನ್ ಆಗಿ ಏನಪ್ಪ ವಿಷಯ ಬರುತ್ತೆ ಅಂದ್ರೆ, ಇನ್ನು ಇದಕ್ಕೆ ಉತ್ತರ ಏನಿರುತ್ತಂದ್ರೆ, ದೇವ್ರು ನಮ್ಗೆ ಒಂದು ಕಾರಣದಿಂದಲೇ ಹಿಂಗೆಲ್ಲ ಇಟ್ಟಿದ್ದಾರೆ, ಇಷ್ಟು ಡಿಸ್ಟೆನ್ಸ್ ಅಲ್ಲಿ ನಮ್ಮನ್ನ ಆಯ್ಕೆ ಮಾಡಿದಾರೆ ಅಂತ ಕಾರಣ ಇದೆ ಅಲ್ವಾ? ಯಾರು ಇಲ್ದು ನಮ್ಗೆ, ಯಾರು ಕೆಲವೊಂದು ಟೈಮಲ್ಲಿ ನಮ್ಗೆ ಸಹಾಯಕರು ಇಲ್ದಾಗ ಇದ್ರು ಕೂಡ ದೇವರ ನಂಬಿಕೆಯಲ್ಲಿ ನಾವು ಬದುಕಬಹುದು ಅನ್ನೋದಕ್ಕೆ ನೀವೆಲ್ಲ ಎಕ್ಸಾಂಪಲ್ ಆಗ್ಬಿಟ್ಟಿದೆ. ದೇವ್ರು ನಿಮ್ಮನ್ನೆಲ್ಲ ಎಕ್ಸಾಂಪಲ್ ಇಟ್ಬಿಟ್ಟಿದ್ದಾರೆ ಅಲ್ವಾ? ಕೆಲವೊಂದು ಟೈಮಲ್ಲಿ ನಾವು ಇಲ್ಲಿ ಏನಾದ್ರೂ ಸಹೋದರಿಗೆ ಏನಾದ್ರು ಒಂದು ಹಾಸ್ಪಿಟಲ್ ಅಲ್ಲಿ ಇದಾರೆ ಅಂತ ಮೆಸೇಜ್ ನಮ್ ಬಂತು ಅಂದ್ರೆ, ನೋಡಿದ್ರೆ ನಾವು ಸಹೋದರನ ನೋಡಕ್ ಹೋದಾಗ ತುಂಬಾ ಜನ ಬಂದ್ಬಿಟ್ಟಿರ್ತಾರೆ, ಯಾಕೆಂದ್ರೆ ಪಾಪ ಪಕ್ಕ ಪಕ್ಕ ಇರ್ತಾರೆ, ಇಲ್ಲೆಲ್ಲ ಹೋಗ್ಬಿಡ್ತಾರೆ. ಕೆಲವೊಂದು ಟೈಮಲ್ಲಿ ಕೆಲವೊಬ್ಬರು ನೋಡಕ್ಕಂತೂ ಆಗದೇ ಇಲ್ಲ, ಅವ್ರ ಅನಾರೋಗ್ಯ ಇರ್ಬೋದು, ಸಮಸ್ಯೆ ಇರ್ಬೋದು, ಪಾಪ ಕಷ್ಟದಲ್ಲಿ ಇರ್ಬೋದು, ನಾವು ನೋಡಕ್ ಆಗ್ತಾನೆ ಇಲ್ಲ. ಇದೆಲ್ಲ ಏನಪ್ಪ ಸೂಚಿಸುತ್ತೆ ಅಂದ್ರೆ, ನಮಗಿಂತ ನೀವು ಎಷ್ಟೋ ಶ್ರೇಷ್ಠರು. ನಿಮ್ಮ ನಂಬಿಕೆನ ದೇವ್ರು ಏನ್ ಮಾಡ್ತಾರೆ, ಒಂದು ದಿನ ಇಡೀ ಲೋಕಕ್ಕೆ ತೋರಿಸ್ತಾರೆ. ನೋಡ್ರಿ ಎಷ್ಟು ಕಷ್ಟಗಳಲ್ಲಿ ಒಂಟಿ ಒಂಟಿಯಾಗಿ ನನಗೋಸ್ಕರ ಜೀವನವನ್ನ ಮಾಡಿ ಓಟವನ್ನ ನನ್ನ ಮೇಲೆ ಇಟ್ಟಿರುವಂತ ನಂಬಿಕೆಯಿಂದ ಓಟವನ್ನ ಓಡಿ ಮುಗಿಸಿದ್ದಾರೆ. ನನಗೆ ಇಲ್ಲಂತ ಕೆಲವು ಸಹೋದರ ಸಹೋದರಿರುವ ನಿಮ್ಮೆಲ್ಲರಿಗೂ ಗೊತ್ತಿದೆ ಅವರ ಕಷ್ಟ ಎಷ್ಟು ದೊಡ್ಡದು ಅಂದ್ಬಿಟ್ಟು. ಅವ್ರು ಒಂಟಿಯಾಗಿ ಅವ್ರು ಇದ್ದು ಎಷ್ಟು ಕಷ್ಟ ಪಡ್ತಾರೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದ್ರೂ ಕೂಡ ತಂದೆಯಾದ ದೇವ್ರ ಮೇಲೆ ಇಟ್ಟಿರುವಂತ ನಂಬಿಕೆ ಇದೆಯಲ್ಲ, ಅದು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಇರುವಂತ ನಂಬಿಕೆ ಇದೆಯಲ್ಲ, ಅದು ಒಂದು ದಿನ ಏನ್ ಮಾಡುತ್ತೆ, ದೇವ್ರನ್ನ ಸಂತೋಷ ಪಡಿಸುತ್ತೆ. ದೇವ್ರ ನಿಮ್ ಮೇಲೆ ಏನ್ ಮಾಡ್ಬಿಡ್ತಾರೆ, ತಂದೆ ದೇವ್ರು ತುಂಬಾ ಸಂತೋಷ ಪಟ್ಬಿಡ್ತಾರೆ, ಖಂಡಿತ ಅಲ್ವಾ? ಯಾಕೆ ಅಂತ ನೋಡಿದ್ರೆ, ದೇವರು ನಮ್ಮ ಬಗ್ಗೆ ತುಂಬಾ ಹೆಮ್ಮೆಯಾಗಿ ಮಾತಾಡಕ್ಕೆ ಯಾವಾಗ್ಲೂ ಇಷ್ಟಪಡುವಂತವ್ರು. ಅದು ದೇವ್ರ ಮಕ್ಳ ಬಗ್ಗೆ ತುಂಬಾ ಹೆಮ್ಮೆಯಾಗಿ ಮಾತಾಡ್ಬೇಕಂತ ದೇವ್ರು ತುಂಬಾನೇ ಆಸೆ. ನನ್ನ ಮಗಳು ಗೊತ್ತಾ, ನನ್ನ ಮಗನು ಗೊತ್ತಾ, ಅವರೆಂಗಲ್ಲ ಇದ್ರು ಗೊತ್ತಾ ನಿಮ್ಗೆ, ಆ ರೀತಿ ಮಾತಾಡುವಂತ ಗುಣ ನಮ್ಮ ತಂದೆಗೆ ಅಲ್ವಾ? ಸತ್ಯವೇದ ಪೂರ್ತಿ ಇದನ್ನೇ ಮಾತಾಡಿದ್ರ ಇಲ್ವಾ? ಅಬ್ರಾಮ್ ಯಾವತ್ತಾದ್ರು ಬೈಬಲ್ ಬರೆದಿದ್ರ ತನ್ನ ಬಗ್ಗೆ ಅಲ್ವಾ? ಮೋಶೆ ತನ್ನ ಬಗ್ಗೆ ಬೈಬಲ್ ಬರೆದಿದ್ರೆ ಅಂದ್ರೆ ನೋಡಿ ಎಷ್ಟು ಎಷ್ಟು ಅವರೆಲ್ಲ ಏನ್ ಬರ್ತಿದಾರೆ ಅಂದ್ರೆ, ಹಲವಾರು ಜನರು ಅವ್ರು ಇಲ್ದೇ ಇದ್ರು ಕೂಡ ಅವ್ರ ಬಗ್ಗೆ ದೇವ್ರು ಏನ್ ಮಾಡಿದ್ರೆ ಬರೆದಿಟ್ಟಿದ್ರು. ಯೋಸೇಫ್ ಏನೋ ತನ್ನ ಬಗ್ಗೆ ಬರ್ದಿದ್ರ ಬೈಬಲ್ ಬರ್ದಿದ್ರ ನಾನು ಈ ತರ ಬದುಕಿದ್ದೆ ಅಂತ? ಇಲ್ಲ, ದೇವ್ರ ಅವ್ರ ಬಗ್ಗೆ ಬರ್ದಿದ್ದಾರೆ. ಏನಕ್ಕೆ? ದೇವ್ರ ಮಕ್ಳ ಬಗ್ಗೆ, ಯೋಬು ಬಗ್ಗೆ ಬರ್ದಿಟ್ಟಿದ್ದಾರೆ ನೋಡ್ರಿ. ಏನಕ್ಕೆ ಬರ್ದಿಟ್ಟಿದ್ದಾರೆ? ದೇವ್ರು ತನ್ನ ಮೇಲೆ ನಂಬಿಕೆ ಇಟ್ಟಿರೋರ್ಗೋಸ್ಕರ, ತನ್ನ ದೃಢವಾಗಿ ಇಟ್ಕೊಂಡಿರೋರು ಅವರ ಜೀವನವನ್ನ ಎಷ್ಟು ಅವರು ಕಷ್ಟಗಳಲ್ಲಿ ಬದುಕಿದ್ರು ಕೂಡ ನನ್ನ ದೃಢವಾಗಿ ಇಟ್ಕೊಂಡ್ರಲ್ಲ ಅನ್ನೋಂಥ ವಿಷಯವನ್ನ ಇಡೀ ಲೋಕಕ್ಕೆ ಸಾರಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸಭೆ ಆಗಿರುವಂತ ನೀವು ನಾನು ಕೂಡ ಅದೇ ರೀತಿಯಾಗಿದ್ದೀವಿ, ನಾವೆಲ್ಲರೂ ಹಾಗೆ ಇದ್ದೀವಿ. ನನಗನ್ಸಿದ ಮಟ್ಟಿಗೆ ನಮ್ಮ ಜೀವನಗಳಿಗಿಂತ ನಿಮ್ಮೆಲ್ಲರ ಜೀವನ ತುಂಬಾ ಕಷ್ಟವಾದಿತ್ತು, ತುಂಬಾ ದೂರದಲ್ಲಿರುವಂಥದ್ದು. ಆದ್ರೂ ಕೂಡ
ನಿಮ್ಮ ಒಂದು ಈ ಒಂದು ಕರೆಯನ್ನ ಓಡಿ ಮುಗಿಸೋದಕ್ಕೆ ಆಧಾರವಾಗಿರುವಂತದ್ದು ಏನಪ್ಪಾ ಅಂದ್ರೆ ನೀವೆಲ್ಲರೂ ತಂದೆಯ ದೇವ್ರ ಮೇಲೆ ಇಟ್ಟಿರುವಂತ ನಂಬಿಕೆ ಅಲ್ವಾ? ಸೊ ನಿಮಗೆ ತುಂಬಾ ನಮ್ಮೆಲ್ರಿಗೂ ತುಂಬಾ ಅವಶ್ಯ ಅದು. ಈ ಸಮಯದಲ್ಲಿ ಈಗ ಬರ್ತಿರುವಂತ ಕೆಲವೊಂದು ಸಂದೇಶಗಳಿರುತ್ತಲ್ಲ, ನ್ಯೂಸ್ ಇರುತ್ತಲ್ವಾ, ಅಲ್ಲಿ ಈ ತರ ಆಯ್ತು, ಇಲ್ಲಿ ಈ ತರ ಆಯ್ತು, ಆ ತರ ಆಗ್ತಿದೆ, ಮುಂದೇನಾಗ್ತಿದೆ ಗೊತ್ತಿಲ್ಲ, ಸಮಸ್ಯೆ ಆ ಸಮಸ್ಯೆ, ಒಂದೊಂದು ಪ್ರಶ್ನೆ ಹೆಂಗಿರುತ್ತೆ ಅಂದ್ರೆ ಯೋಗಕ್ಕೆ ಬರುತ್ತಲ್ಲ ನ್ಯೂಸ್. ನಿನ್ನ ಒಂಟಿ ನೋಡ್ಕೊಂಡು ಹೋಗ್ಬಿಟ್ರು, ಮಕ್ಕಳು ಸತ್ತೋಗ್ಬಿಟ್ರು, ಈ ತರ ವಿಷಯಗಳೇ ಬರುತ್ತೆ ಜಾಸ್ತಿ ನಮ್ಮನ್ನ ಕಳವಲ ಪಡಿಸಕ್ಕೆ. ಆದ್ರೂ ಕೂಡ ದೇವ್ರ ಮೇಲೆ ನಂಬಿಕೆ ಇಟ್ಟಿರ್ಬೇಕು ಅಲ್ವಾ? ಸೊ ನಂಬಿಕೆ ಅನ್ನೋದು ದೇವ್ರ ಮಕ್ಕಳಿಗೆ ತುಂಬಾ ಮುಖ್ಯವಾದಂತ ವಿಷಯ. ನಂಬಿಕೆನೆ ಲೋಕವನ್ನ ಜಯಿಸುವಂತ ಜಯವಾಗಿರುತ್ತೆ ಅಲ್ವಾ? ಸೊ ಅದರಿಂದ ದೇವ್ರ ಮಕ್ಕಳು ಅದನ್ನ ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೊಳ್ಳೋಣ ಅಲ್ವಾ? ಸೊ ಇವತ್ತು ನಮ್ಗೆ ಈ 10 ಅಧ್ಯಾಯ, ಈಗ 10 10 ಅಧ್ಯಾಯ ಏನಾಯ್ತು, ಮುಕ್ತಾಯ ಆಯ್ತು. ನೆಕ್ಸ್ಟ್ ವೀಕ್ ಇಂದ ನಮ್ಗೆ ಏನ್ ಬರುತ್ತೆ ಅಂದ್ರೆ 11ನೇ ಅಧ್ಯಾಯ ಬರುತ್ತೆ. ಸೊ 11ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಯಾವ ಮಾಹಿತಿ ಇದೆ ಗೊತ್ತಾ? ಎಲ್ಲ ಯಾವ ವಿಷಯಗಳಿದೆ? ನಂಬಿಕೆ ವಿಷಯಗಳೇ, ನಂಬಿಕೆ, ನಿರೀಕ್ಷೆ ಉಳ್ಳ, ನಂಬಿಕೆ, ನಿರೀಕ್ಷೆ ಅಲ್ವಾ? ದೇವ್ರ ಮೇಲೆ ಎಂತ ನಂಬಿಕೆ ಇಟ್ಟು ಎಂತ ಗುಣಗಳನ್ನ ತೋರಿಸಿದ್ದಾರೆ ಅಂತ ದೇವ್ರ ಮಕ್ಕಳು ಅದ್ರ ಬಗ್ಗೆ ಅಲ್ಲಿ ಬರೆದಿಟ್ಟಿದ್ದಾರೆ. ಸೊ ಅದರಿಂದ ದೇವ್ರ ಮಕ್ಕಳು, ಸೊ ಒಂದು ವಾಕ್ಯವನ್ನು ಓದೋಣ. ಏಷ್ಯಾ 26ನೇ ಅಧ್ಯಾಯ 3ನೇ ವಾಕ್ಯ. ಚಿತ್ತವನ್ನು ಶಾಂತಿಯಲ್ಲಿ ಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸವಿದೆ, ಯೆಹೋವನಲ್ಲಿ ಸದಾ ಭರವಸವಿಡಿರಿ. ಓಕೆ, ಸಾಕು ಅಲ್ವಾ? ಸೊ ಏನಂತ ಒಂದು ವಾಕ್ಯ ಬರ್ತಿದೆ ಅಂದ್ರೆ, ಸ್ಥಿರ, ಒಂದ್ ನಿಮಿಷ, 26:3. ಓಕೆ, ಸೊ ಇಲ್ಲಿ ಆತರ ಬರ್ತಾ ಇದೆಲ್ವಾ, ಇಲ್ಲಿ ನೋಡ್ಬೇಕಾ, ದೃಢ ಮನಸ್ಸುಲ್ಲವನನ್ನು ಪೂರ್ಣ ಸಮಾಧಾನದಲ್ಲಿ ನೆಲೆಗೊಳಿಸಿ ಕಾಯಿವಿ, ಅವನಿಗೆ ನಿನ್ನಲ್ಲಿ ಭರವಸೆವಿದೆ ಅಲ್ವಾ? ಏನಪ್ಪಾ ಅರ್ಥ ಅಂದ್ರೆ, ಯಾರೊಬ್ರು ದೇವರನ್ನ ದೃಢವಾಗಿ ಇಟ್ಕೊಂಡಿರ್ತಾರೋ ಅವ್ರಿಗೆ ಏನ್ ಸಿಗುತ್ತಂತೆ? ವಾಕ್ಯ ಏನಂತಿದೆ ಅಲ್ಲಿ, ದೃಢ ಮನಸ್ಸುಲ್ಲವನು ಅಂದ್ರೆ ಏನಂತ ಅರ್ಥ ಬರುತ್ತೆ ಗೊತ್ತಾ? ದೇವ್ರ ಮೇಲೆ ಅಂದ್ರೆ ಸ್ಥಿರ ಚಿತ್ತನು ಅಂದ್ರೆ ದೇವ್ರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟಿರೋರು, ಅವ್ರಿಗೆ ಏನ್ ಸಿಗುತ್ತಂತೆ? ಅವನಲ್ಲಿ ಭರವಸೆವಿದೆ. ನೀವು ಓದ್ರಿ ನ್ಯೂಸ್, ನಿಮ್ ಬೈಬಲ್ ಅಲ್ಲಿ ಓದ್ರಿ, ಯಾರಿಗೆ ಬರ್ತಾ ಇದೆ. ಸ್ಥಿರ ಚಿತ್ತವನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯಿವೆ, ನಿನ್ನಲ್ಲಿ ಭರವಸೆವಿದೆ. ನೋಡಿ ಇಲ್ಲಿ ಕೆಜಿ ವರ್ಷನ್ ಏನಿದೆ ಅಂದ್ರೆ, ದೃಢ ಮನಸ್ಸುಲ್ಲವನ್ನು ಪೂರ್ಣ ಸಮಾಧಾನದಲ್ಲಿ ನೆಲೆಗೊಳಿಸಿ ಕಾಯಿವಿ, ಅವನಿಗೆ ನಿನ್ನಲ್ಲಿ ಭರವಸೆವಿದೆ ಅಲ್ವಾ? ಈ ವಾಕ್ಯವನ್ನು ಹೆಂಗ ಅರ್ಥ ಮಾಡ್ಕೊಬೇಕು ಅಂದ್ರೆ, ಯಾರು ನಿನ್ನಲ್ಲಿ ದೃಢ ಮನಸ್ಸುಳ್ಳವರಾಗಿ ಭರವಸೆ ಇಟ್ಟಿರ್ತಾರೋ ಅವರಿಗೆ ಪೂರ್ಣ ಸಮಾಧಾನವನ್ನ ಕೊಡ್ತೀಯ ತಂದೆ ಅಲ್ವಾ? ಸೊ ದೇವ್ರನ್ನ ಸಂಪೂರ್ಣ ನಂಬ್ಕೊಂಡಿದ್ರೆ ಸಮಾಧಾನ ಅಲ್ವಾ? ಸಮಾಧಾನಕ್ಕಿಂತ ದೊಡ್ಡದೇನಾದ್ರೂ ಇದೆಯಾ ನಮ್ಗೆ? ಸಮಾಧಾನ ಒಂದಕ್ಕೋಸ್ಕರ ಲೋಕ ಏನೆಲ್ಲ ಕಷ್ಟ ಪಡ್ತಾ ಇದೆ, ಏನು ಸಿಗ್ತಾ ಇಲ್ಲ, ಆದ್ರೆ ದೇವ್ರನ್ನ ನಂಬಿರೋ ದೇವ್ರ ಮಕ್ಕಳಿಗೆ ಸಮಾಧಾನ ಇದೆ. ಕರೆಕ್ಟಾ? ಯಾರು ನಮ್ ಕಡೆಯಿಂದ ತಗೊಳಕ್ ಆಗದೇ ಇರೋ ಅಂತ ಒಂದು ವಿಷಯ, ಅದು ದೇವ್ರ ಮಕ್ಕಳಿಗೆ ನಮ್ಗೆ ಯಾವಾಗ್ಲೂ ಬೇಕು. ಈ ವಾಕ್ಯವನ್ನ ಮೆಮೊರಿ ಮಾಡ್ಕೊಂಬಿಡ್ರಿ, ಮನ್ಸಲ್ಲಿ ಇಟ್ಕೊಂಬಿಡ್ರಿ ಯಾವಾಗ್ಲೂ. ಇಂಥ ಒಂದು ವಾಕ್ಯ ಎಲ್ಲ ಬಂದಾಗ ಒಳ್ಳೆ ವಾಕ್ಯನ ಅಂಡರ್ಲೈನ್ ಮಾಡ್ಕೊಂಡು ಮೆಮೊರಿ ಮಾಡ್ಕೊಬೇಕು, ಮೈಂಡ್ ಅಲ್ಲಿ ಸ್ಟೋರ್ ಮಾಡ್ಕೊಂಬಿಡ್ಬೇಕು. ಅಧ್ಯಾಯ ವಾಕ್ಯ ಎಲ್ಲ ನೆಕ್ಸ್ಟ್ ಟೈಮ್ ಅದು ನೆನ್ಪ್ ಬರ್ಬೇಕು ನಮ್ಗೆ. ಏನಪ್ಪಾ ಅಂದ್ರೆ, ನಾನು ದೇವ್ರನ್ನ ದೃಢವಾಗಿ ಇಟ್ಕೊಂಡ್ಬಿಟ್ರೆ ಆ ಪೂರ್ಣ ಸಮಾಧಾನ ನನಗೆ ಸಿಗುತ್ತೆ ತಂದೆ ಅಂದ್ಬಿಟ್ರು ಅಲ್ವಾ? ಆ ಭಾವನೆ, ಆ ವಾಕ್ಯದ ನಂಬಿಕೆ ನಮ್ಗೆ ಇರ್ಬೇಕು. ಈ ರೀತಿಯಾಗಿ ದೇವ್ರ ಮಕ್ಕಳು ಆ ನಂಬಿಕೆಯಲ್ಲಿ ನಾವು ಬೆಳೆಯೋದಕ್ಕೆ ಸಹಾಯ ದೇವ್ರು ನಮ್ಗೆ ಮಾಡ್ಲಿ. ಹಾಗಿರೋದ್ರಿಂದ ಬರುವಂತಹ ದಿನಗಳು ಕೂಡ ತುಂಬಾ ಕಠಿಣವಾದಂತಹ ದಿನಗಳಾಗಿದೆ ತಂದೆ. ದೇವರು ಈ ಸಮಯದಲ್ಲಿ ನಮ್ಗೆ ತಕ್ಕ ಒಂದು ಸಮಯದಲ್ಲಿ ತಕ್ಕ ಒಂದು ಪಾಠಗಳನ್ನ ಕೊಡ್ತಾ ಇರ್ತಾರೆ. ಹಲವಾರು ದೇವರ ಮಕ್ಕಳ ಮೂಲಕ ನಿಮ್ಗೆ ಏನ್ ಮಾಡ್ತಾರೆ, ಎಚ್ಚರಿಸ್ತಾ ಇದ್ದಾರೆ, ನಿಮ್ಮನ್ನ ಪ್ರೋತ್ಸಾಹಪಡಿಸ್ತಾ ಇದ್ದಾರೆ, ತನ್ನ ಪ್ರೀತಿಯನ್ನ ನಿಮ್ಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಒಬ್ಬರೇ ಅಲ್ಲ, ನಿಮ್ ಜೊತೆಗೆ ನಾನು ಇದೀನಿ ಅಂತ ಹಲವಾರು ವಿಷಯಗಳಲ್ಲಿ ದೇವರ ವಾಗ್ದಾನ ಮೂಲಕ ನಿಮ್ಮನ್ನ ತಿಳಿಪಡಿಸ್ತಾ ಇದ್ರೆ, ಆದ್ರಿಂದ ನಿರಾಶರಾಗ್ಬರ್ರಿ, ಸೋತೋಗ್ಬರ್ರಿ. ಹಲವಾರು ಸನ್ನಿವೇಶಗಳು, ಭೂಮಿಯಲ್ಲಿ ಆಗುವಂತ ಬದಲಾವಣೆಗಳಿರ್ಬಹುದು, ನಮ್ಮ ಕುಟುಂಬದಲ್ಲಿ ಆಗುವಂತ ಬದಲಾವಣೆಗಳಿರ್ಬಹುದು, ನಮ್ಮ ಶರೀರದಲ್ಲಿ ಆಗುವಂತ ಬದಲಾವಣೆಗಳಿರ್ಬಹುದು, ಸಹೋದರ ಮಧ್ಯದಲ್ಲಿ ಆಗುವಂತ ಬದಲಾವಣೆ ಇರ್ಬಹುದು, ನಿರಾಶರಾಗ್ಬರ್ರಿ, ಸೋತೋಗ್ಬರ್ರಿ. ದೇವ್ರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟಿರಿ, ಖಂಡಿತವಾಗ್ಲೂ ದೇವ್ರು ನಮ್ಮನ್ನ ಕಾಪಾಡ್ತಾರೆ. ಸುಖನೇದಾಗಿ ಒಂದು ಕೂಟವನ್ನ ಪ್ರಾರ್ಥನೆ ಮಾಡಿ ಮುಗಿಸೋಣ. ನಮ್ಮ ಮಧ್ಯದಲ್ಲಿರುವಂತ
ಬಸವರಾಜ್ ಬ್ರೆ ಪ್ರಾರ್ಥನೆ ಮಾಡ್ತೀರಾ? ಬಸವರಾಜ್ ಬ್ರದರ್ ಓಕೆ. ಹಾ ಬ್ರದರ್, ಮೋಸ್ಟ್ಲಿ ನೆಟ್ವರ್ಕ್ ಇಶ್ಯೂ ಇರಬೇಕು. ಕಾರ್ತಿಕ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ನಿಮ್ದೇ ನೆಟ್ವರ್ಕ್ ನೆಟ್ವರ್ಕ್ ಇಶ್ಯೂ ಇದೆಯಾ? ಬೇಡ ಬೇಡ ಬಿಡಿ, ಬೇಡ ಬಿಡಿ ಕಾರ್ತಿಕ್ ಬ್ರದರ್, ಬೇಡ ಬಿಡಿ. ರವಿ ಬ್ರದರ್ ಪ್ರಾರ್ಥನೆ ಮಾಡ್ಬಿಡಿ, ನಿಮ್ದು ನೆಟ್ವರ್ಕ್ ಇಶ್ಯೂ ಇದೆ. ನಿಮ್ದು ಕ್ಲಿಯರ್ ಕೇಳಿಸ್ತಾ ಇಲ್ಲ ಕಾರ್ತಿಕ್ ಬ್ರದರ್. ಕೇಳ್ತಾ ಇದೆಯಾ? ಬೇಡ ಬಿಡಿ, ರವಿ ಬ್ರದರ್ ಪ್ರಾರ್ಥನೆ ಮಾಡ್ತಾರೆ ಬಿಡ್ರಿ, ನೆಟ್ವರ್ಕ್ ಇಶ್ಯೂ ಇದೆ. ಬ್ರದರ್ ಡ್ರೈವಿಂಗ್ ಅಲ್ಲಿ ಇದ್ದೆ ಬ್ರದರ್, ಪ್ಲೀಸ್ ಸಾರಿ. ಹೌದಾ? ಪ್ರತಾಪ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಅಪ್ಪ ಇದೀರಾ? ಮಾಡ್ತೀನಿ ಮಾಡ್ತೀನಿ. ಪ್ರಾರ್ಥನೆ ಮಾಡ. ಕೃಪೆಯಲ್ಲಿ ಐಶ್ವರ್ಯ ಉಳ್ಳಂತ ದೇವರ, ನಿಮ್ಮ ಅಪಾರವಾದಂತಹ ಪ್ರೀತಿ ಕೃಪೆ ಕರುಣೆಗಳಿಂದ ನನ್ನ ಜೀವಿತರ ಸಂಖ್ಯೆಯಲ್ಲಿಟ್ಟು ರಾತ್ರಿ ವೇಳೆಯಲ್ಲಿ ಮಾಧ್ಯಮದ ವಾಕ್ಯಗಳನ್ನ ನಾವು ಕೇಳುವಂತ ಕೃತಕ್ಕಾಗಿ ನಿಮ್ಮ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ಸ್ವಾಮಿ, ಕಠಿಣವಾದಂತ ಕಾಲಗಳು ಮುಂದೆ ಬರಲಿಕ್ಕಿವೆ ತಂದೆ. ನಾವು ಯಾವಾಗಲೂ ಸದಾ ಆತ್ಮಿಕ ವಿಷಯಗಳ ಬಗ್ಗೆ ಮಾತನಾಡುತ್ತಾ ಆತ್ಮಿಕ ವಿಷಯಗಳನ್ನ ನಾವು ಓದಿ ತಿಳಿದುಕೊಳ್ಳುತ್ತಾ ಸ್ವಾಮಿ ನೀನು ನಮಗೆ ನೇಮಕ ಮಾಡಿರುವಂತಹ ಓಟವನ್ನ ನಾವು ಓಡುವಂತೆ ಕೃಪೆ ಮಾಡಿ ಹರಸು ಸ್ವಾಮಿ. ವಾಕ್ಯವನ್ನ ಹಂಚಿದಂತ ಪ್ರಿಯ ಸಹೋದರರನ್ನ ಕೂಡ ನೀನು ಆಶೀರ್ವದಿಸು. ಅವರಿಗೆ ಬೇಕಾದಂತ ಆತ್ಮಿಕ ಜ್ಞಾನ ಪ್ರೀತಿ ವಿಶ್ವಾಸಗಳನ್ನ ಅವರಿಗೆ ಅನುಗ್ರಹಿಸಿಕೊಡು ಸ್ವಾಮಿ. ತಂದೆ ದೇವರೇ, ಕೆಟ್ಟ ಪರಿಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಾವು ಸ್ವಾಮಿ ಯಾವಾಗಲೂ ನಿನ್ನ ಪ್ರೀತಿಯನ್ನ ಅರಿತುಕೊಂಡು ನಾವು ಈ ಲೋಕದಲ್ಲಿ ಜೀವಿಸುವ ಹಾಗೆ ಕೃಪೆ ಕೊಟ್ಟು ನಮ್ಮನ್ನು ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ತಂದೆ ದೇವರೇ, ಕಾರಣಾಂತರದಿಂದ ಕೂಟಕ್ಕೆ ಬಾರದ ನಿನ್ನ ಮಕ್ಕಳನ್ನ ಕೂಡ ನೀನು ಆಶೀರ್ವದಿಸು. ಅವರಿಗೆ ಬೇಕಾದಂತ ಆರೋಗ್ಯ ಭಾಗ್ಯ ಬಲ ಶಕ್ತಿ ಜ್ಞಾನ ವಿವೇಕಗಳನ್ನು ಅನುಗ್ರಹಿಸಿಕೊಟ್ಟು ಮುಂದಿನ ದಿವಸಗಳಲ್ಲಿ ಒಟ್ಟಾಗಿ ಸೇರಿ ನಾವು ನಿನ್ನನ್ನು ಮಹಿಮೆ ಪಡಿಸುವ ಹಾಗೆ ಕೃಪೆ ಮಾಡಿ ನಡೆಸಬೇಕೆಂದು ನಮ್ಮ ರಕ್ಷಕನು ಒಡೆಯನು ಮಧ್ಯಸ್ಥನಾಂತ ಯೇಸು ಸ್ವಾಮಿ ದೇವಾದ ಹೆಸರಿನಲ್ಲಿ ದೀನತೆಯಿಂದ ಪ್ರಾರ್ಥನೆ ಮಾಡುತ್ತೇವೆ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್. ಆಮೇನ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬಾ. ಥ್ಯಾಂಕ್ ಯು ಎಲ್ರಿಗೂ. ನಮಸ್ತೆ. ಥ್ಯಾಂಕ್ ಯು ಬ್ರದರ್. ಗುಡ್ ನೈಟ್ ಬ್ರದರ್. ಗುಡ್ ನೈಟ್ ಎಲ್ಲರಿಗೂ. ನಮಸ್ತೆ. ಸೊ ನಮ್ಮ ಮನೆಯಲ್ಲಿ ಕರೆಂಟ್ ಹೋಗಿದೆ, ಚೆನ್ನಿಸ್ಕೊಳ್ಳಿ. ನಮಸ್ತೆ. ನಮಸ್ತೆ.